ಒಂದುಗಡೆ ಮೊದಲ ಎಪಿಸೋಡ್ ನಲ್ಲಿ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ತಿಳ್ಕೊಂಡ್ವಿ. ಬೇಸಿಕ್ ನಾಲೆಜ್, ಏನು ಷೇರು ಮಾರುಕಟ್ಟೆ, ಯಾವ ರೀತಿ ಲಾಭ ಮಾಡ್ಕೊಳ್ಬಹುದು, ಷೇರ್ ಮಾರ್ಕೆಟ್ ನಲ್ಲಿ ಜನ ದುಡ್ಡನ್ನ ಕಳ್ಕೊಳ್ಳೋದು ಯಾವ ಕಾರಣಕ್ಕಾಗಿ, ಒಂದಷ್ಟು ನಾಲೆಜ್ ಗೇನ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ವಿ. ನಾನು ಮತ್ತೆ ಮತ್ತೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ, ನಾನು ಟ್ರೇಡಿಂಗ್ಗೆ ನಿಮ್ಮನ್ನ ಪ್ರಚೋದಿಸುವುದಿಲ್ಲ, ಅದರ ಬದಲಾಗಿ ಎಜುಕೇಷನಲ್ ಪರ್ಪಸ್ ವಿಡಿಯೋ, ಜೊತೆಗೆ ಏನು ಷೇರು ಮಾರುಕಟ್ಟೆ ಅದನ್ನ ತಿಳ್ಕೊಳ್ಳುವಂತಹ ವಿಡಿಯೋ ಇದು. ನಮ್ಗೆ ಬೇರೆ ಬೇರೆ ರಾಜಕೀಯ ಕ್ರೈಮ್ ಅದೆಲ್ಲ ಬಗ್ಗೆ ತಿಳ್ಕೊಳ್ತಿರ್ತೀವಲ್ಲ, ಅದೇ ರೀತಿಯಾಗಿ ಷೇರು ಮಾರುಕಟ್ಟೆ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ. ಈಗ ಎರಡನೇ ಎಪಿಸೋಡ್ನ ವಿಶೇಷತೆ ಏನಪ್ಪಾ ಅಂದ್ರೆ, ನಾನಿರೋದು ಈ TD ಅಕಾಡೆಮಿಯಲ್ಲಿ. TD ಅಕಾಡೆಮಿಯ ಡೈರೆಕ್ಟರ್ನ ಹಿಂದಿನ ವಿಡಿಯೋದಲ್ಲಿ ಅಥವಾ ಎಪಿಸೋಡ್ನ ನಾನು ಮಾತಾಡ್ಸಿದ್ದೆ. ಈಗ TD ಅಕಾಡೆಮಿಗೆ ಸಂಬಂಧಪಟ್ಟಾಗಿ ಈ ಅಕಾಡೆಮಿ ಏನು ಕೆಲಸ ಮಾಡುತ್ತೆ, ಯಾವ ರೀತಿಯಾಗಿ ನಿಮಗೆ ಟ್ರೈನಿಂಗ್ ಅನ್ನ ಇಲ್ಲಿ ಕೊಡಲಾಗುತ್ತೆ, ಒಂದಷ್ಟು ವಿಚಾರವನ್ನ ತಿಳಿಸುವಂತ ಕೆಲಸವನ್ನ ಈ ಎಪಿಸೋಡ್ನ ಮೂಲಕ ಮಾಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಆ ಸಂಸ್ಥೆಯನ್ನ ತೋರಿಸ್ತಾ ಹೋಗೋಣ. ಯಾಕೆ ಇದನ್ನು ತೋರಿಸ್ಬೇಕು ಅಂದ್ರೆ, ಪೂರ್ವ BMTC ಕಂಡಕ್ಟರ್ ಮಗ ಅಥವಾ BMTCಯಲ್ಲಿ ಕಿರಿಯ ಸಹಾಯಕನಾಗಿ ಇದ್ದಂತಹ ವ್ಯಕ್ತಿ, 31-32 ವಯಸ್ಸಿನ ಆಸುಪಾಸಿನ ವ್ಯಕ್ತಿ, ಮತ್ತು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ, ಸಾಕ ಜನರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ. ತನಗೆ ತಾನೇ ಬಾಸ್ ಆದಂತ ವ್ಯಕ್ತಿ. ಮನೋಜ್ ಕುಮಾರ್ ಅವರು ಸಾಕಷ್ಟು ವಿಚಾರವನ್ನು ಹೇಳ್ತಾ ಇದ್ರಿ ಸರ್, ನಿಮ್ಮ ಸಂಸ್ಥೆ ಬಗ್ಗೆ ಇಲ್ಲಿ ಏನ್ ಕೆಲಸ ನಡೆಯುತ್ತೆ ಅಥವಾ ಯಾವ ರೀತಿ ಟ್ರೈನಿಂಗ್ ಕೊಡುತ್ತೆ, ಒಂದಷ್ಟು ವಿಚಾರವನ್ನ ತಿಳ್ಕೊಳ್ತಾ. ಇದು TD ಅಕಾಡೆಮಿ ಎಂಟ್ರೆನ್ಸ್ ಅಲ್ಲಿ ಇದು ನೋಡಬಹುದು ನೀವು, ರಿಸೆಪ್ಷನ್. ಇಲ್ಲಿ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ನಡೆಯುತ್ತೆ, ಯಾಕಂದ್ರೆ ಕೋರ್ಸ್ ಗಳ ಬಗ್ಗೆ ಮಾಹಿತಿ ಇಲ್ಲಿ ಕೊಡ್ತೀವಿ. ತುಂಬಾ ಜನಕ್ಕೆ ಏನ್ ತಗೋಬೇಕು, ಯಾವ ಕೋರ್ಸು, ಅವ್ರಿಗೆ ಬ್ಯಾಕ್ ಗ್ರೌಂಡ್ ಏನು ಎಲ್ಲ ತಿಳಿಸ್ಕೋತೀವಿ. ತಿಳ್ಕೊಂಡು ಅವ್ರಿಗೆ ಅಡ್ಮಿಷನ್ ಮಾಡಿಸಿ ನೆಕ್ಸ್ಟ್ ಇದು ಬಂದ್ರೆ, ಸೊ ಇದು ಟ್ರೇಡಿಂಗ್ ಫ್ಲೋರ್, ಇದು ಸಾಮ್ರಾಜ್ಯ ನೋಡಬಹುದು ನೀವು. ಎಲ್ಲರೂ ಏನೋ ಒಂದು ಕಂಪ್ಯೂಟರ್ ಅಲ್ಲಿ ಏನೋ ಮಾಡ್ತಾ ಇದಾರೆ, ಬಟ್ ಏನ್ ಮಾಡ್ತಾ ಇದಾರೆ, ಕಂಪ್ಯೂಟರ್ ಅಲ್ಲಿ ದುಡ್ಡು ಮಾಡ್ತಾ ಇದಾರೆ. ಸೊ ಕಂಪ್ಯೂಟರ್ ಅಲ್ಲಿ ಅವರು ಒಂದು ಟ್ರೇಡ್ ಗಳನ್ನ ಹಾಕಿ ದುಡ್ಡು ಮಾಡ್ತಾ ಇದಾರೆ, ಅಂಡ್ ಬೇಕಾದ್ರೆ ನಾವು ಲೈವ್ ಆಗು ಸಹ ಅವರು ಟ್ರೇಡ್ ಗಳನ್ನ ನೋಡಬಹುದು. ಸೊ ಮಾರ್ಕೆಟ್ ಅಲ್ಲಿ ಒಂದು ಈ ತರ ಟ್ರೇಡಿಂಗ್ ಫ್ಲೋರ್ ಅಲ್ಲಿ ಕುತ್ಕೊಂಡು ಕಲ್ತವಾಗ ತುಂಬಾ ನಾಲೆಜ್ ಶೇರ್ ಆಗುತ್ತೆ. ಯಾಕಂದ್ರೆ ನಾನು ಒಬ್ಬನೇ ಮನೇಲಿ ಕುತ್ಕೊಂಡು ಮಾಡಿದವಾಗ ನನಗೆ ಅರ್ಧಂಬರ್ಧ ನಾಲೆಜ್, ನನಗೆ ಯಾರು ಹೇಳ್ಕೊಡೋರಿಲ್ಲ, ನನಗೆ ಗುರುಗಳಿಲ್ಲ, ನನಗೆ ಒಂದು ಏನದು ಸರಿಯಾದ ತಪ್ಪ್ಯಾವುದು ಹೇಳೋರಿಲ್ಲ. ಬಟ್ ಈ ಇಲ್ಲಿ ಬಂದು ಕುತ್ಕೊಂಡವಾಗ ಇಲ್ಲಿ ಮೆಂಟರ್ಸ್ ಇರ್ತಾರೆ, ಸೀನಿಯರ್ ಟ್ರೇಡರ್ಸ್ ಇರ್ತಾರೆ, ಅಂಡ್ ಲಕ್ಷಗಳು ದುಡ್ಡು ಹಾಕೊಂಡು ಮಾಡ್ತಾ ಇರೋರು ಇರ್ತಾರೆ. ಅವ್ರ ಗೈಡೆನ್ಸ್ ಅಲ್ಲಿ ನಾವು ಮಾಡಿದವಾಗ ನಮ್ಮ ಸಕ್ಸಸ್ಸು ಬೇಗ ಆಗುತ್ತೆ, ಜೊತೆಗೆ ಬೇಗ ಕಲಿತೀವಿ, ಅಂಡ್ ಡೆಫಿನೆಟ್ಲಿ ದುಡ್ಡು ಸಹ ಮಾಡ್ತೀವಿ. ನನ್ನ ಪ್ರಕಾರ ಬೆಂಗಳೂರಲ್ಲಿ ಈ ತರ ಅಕಾಡೆಮಿ ಬೇರೆ ಇಲ್ಲ ಅನ್ಕೋತೀನಿ, ಜಾಸ್ತಿ ಕಡಿಮೆ ಇದಾವೆ. ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ದೇ 3 ಬ್ರಾಂಚ್ ಇದೆ, ನೆಕ್ಸ್ಟ್ ವೈಟ್ ಫೀಲ್ಡ್ ಅಲ್ಲಿ ಒಂದು ಆಗ್ತಾ ಇದೆ. ಸೊ ಬೆಂಗಳೂರಲ್ಲಿ ಇನ್ನೊಂದೆರಡು ಬ್ರಾಂಚ್, ಟೋಟಲ್ 5-6 ಬ್ರಾಂಚ್ ಓಪನ್ ಮಾಡೋ ಪ್ಲಾನ್ ಇದೆ. ಅಂಡ್ ಪ್ರತಿ ಡಿಸ್ಟಿಕ್ ಅಲ್ಲೂ ಸಹ ಮೇನ್ ಮೇನ್ ಡಿಸ್ಟಿಕ್ಸ್ ಅಲ್ಲಿ ಇವಾಗ ಮಾಡ್ತಾ ಇದೀವಿ. ದಾವಣಗೆರೆ ಆಗ್ಲಿ, ಗುಲ್ಬರ್ಗ್ ಆಗ್ಲಿ, ಎಲ್ಲ ಕಡೆನೂ ಇದೇ ತರ ಒಂದು ಸೆಟಪ್ ಅನ್ನ ಮಾಡಿ ಜನಗಳಿಗೆ ಇರೋಂತ ನೆಗೆಟಿವ್ ಮೈಂಡ್ ಸೆಟ್ ನ ಹೋಗಿಸ್ಬೇಕು. ಸೊ ಅದನ್ನೇ ನಾವು ಕಷ್ಟಪಟ್ಟು ಮಾಡ್ತಾ ಇದೀವಿ, ಅಂಡ್ ಸೋ ಫಾರ್ ಸಕ್ಸಸ್ಫುಲ್ ಆಗಿದೀವಿ. ಅಂಡ್ ನಮ್ಮ ಹತ್ರ ತುಂಬಾ ಜನ ರಿಟೈರ್ಡ್ ಆಗಿರೋರು ಬರ್ತಾರೆ, ಅಂಡ್ ಹೌಸ್ ವೈಫ್ಸ್ ಬರ್ತಾರೆ. ಸೊ ಅವರೆಲ್ಲ ನೋಡಿ, ಕೆಲಸ ಬಿಟ್ಟು ಅವ್ರ ದಿನಚರಿ ಬಿಟ್ಟು ಇಲ್ಲಿ ಬಂದು ಮಾಡ್ತಾ ಇದಾರೆ ಅಂದ್ರೆ ಡೆಫಿನೆಟ್ಲಿ ಅವರು ಹಣ ಗಳಿಸೋದಕ್ಕೆ ಬರ್ತಾ ಇದಾರೆ, ಅಂಡ್ ಗಳಿಸ್ತಾ ಇದಾರೆ. ಓಕೆ, ತೃಪ್ತರಾಗಿದ್ದಾರೆಲ್ಲ? ತೃಪ್ತರಾಗಿದ್ದಾರೆ. ಓಕೆ, ಜನ ಸಹಜವಾಗಿ ಎಲ್ಲದಕ್ಕೂ ಪ್ರಶ್ನೆ ಮಾಡೇ ಮಾಡ್ತಾರೆ ಅಥವಾ ನೀವು ಪ್ರಶ್ನೆಯನ್ನು ಕೇಳ್ತೀರಿ. ಆ ಕಾರಣಕ್ಕೆ ಒಂದಷ್ಟು ಸ್ಟೂಡೆಂಟ್ಸ್ ಅನ್ನು ಕೂಡ ನಾನು ಮಾತಾಡಿಸ್ತೇನೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ತೃಪ್ತರಾಗಿದ್ದಾರೆ ಅಥವಾ ನೀವು ನೋಡಿ ವಿಜುವಲ್ಸ್ ಅನ್ನ ನೋಡಿರ್ತೀರಿ, ಏನೋ ಸಿಸ್ಟಮ್ ಅಲ್ಲಿ ಮಾಡ್ತಿದಾರಲ್ಲ, ಏನ್ ಮಾಡ್ತಿರ ಅದನ್ನು ಕೂಡ ತಿಳ್ಕೊಳ್ಳೋಣ. ಸರ್, ಯಾವ ರೀತಿ ಟ್ರೈನಿಂಗ್ ಇದು, ಒಂದಷ್ಟು ಬೇಸಿಕ್ ಒಂದಷ್ಟು ವಿಚಾರ ಹೇಳ್ಬೋದಾ? ಡೆಫಿನೆಟ್ಲಿ ಇದು ನೀವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನಿಫ್ಟಿ ಚಾರ್ಟ್ ಹಾಕಿದೀವಿ. ನಿಫ್ಟಿ ಇವತ್ತು ಒಂದು ಸಣ್ಣದಾಗೆ ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ನ ಕಟ್ ಮಾಡಿ ಮೇಲಕ್ಕೋಯ್ತು, ಮತ್ತೆ ಇವಾಗ ಬೀಳ್ತಾ ಇದೆ, ಮತ್ತೆ ಇದು ರಿವರ್ಸಲ್ ಆದ್ರೆ ಮೇಲಕ್ಕೋಗುತ್ತೆ. ಇದನ್ನ ನಾವು ಈ ಒಂದು ಇಂಟ್ರಾಕ್ಟಿವ್ ಪ್ಯಾನಲ್ಸ್, ನಮ್ಮ ಹತ್ರ 6 ಪ್ಯಾನಲ್ಗಳಿದೆ, ಇದರಲ್ಲಿ ನಾವು ಹೇಳ್ಕೊಟ್ಟವಾಗ ಅವ್ರಿಗೆ ತುಂಬಾ ನೀಟಾಗಿ ಅರ್ಥ. ಇದು ಕಂಪ್ಯೂಟರ್ ಅಷ್ಟೇ, ಇದು ದೊಡ್ಡ ಕಂಪ್ಯೂಟರ್ ಅಷ್ಟೇ. ಈ ಕಂಪ್ಯೂಟರ್ ಅಲ್ಲಿ ನಾವು ಹೊಸ ನೋಡಿ, ಇವತ್ತು ಯಾವ ಒಂದು ಕಂಪನಿ ಏನಾಗ್ತಾ ಇದೆ ಅಂತಾನು ನಾವು ತಿಳ್ಕೊಬೋದು. ಯಾವ್ಯಾವ ಕಂಪನಿಗಳು ಇವತ್ತು ಮೇಲಕ್ಕೆ ಬಂದಿದೆ, ಯಾವ್ಯಾವ ಕಂಪ್ನಿಗಳು ಬಿದ್ದಿದೆ, ಸೊ ಪ್ರತಿಯೊಂದು ಮಾಹಿತಿ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ 2%, 1% ಯಾವ್ದು ಹೋಗಿದೆ, ರೆಡ್ ಅಲ್ಲಿ ಯಾವ್ದಿದೆ, ಇವತ್ತು ಯಾವ ಕಂಪನಿಗಳು ಬಿದ್ದಿದೆ ಅನ್ನೋದು ಒಂದು ಮಾಹಿತಿ ನಾವು ಇಲ್ಲಿ ತಿಳ್ಕೋಬೋದು. ಇನ್ನೇ ಕ್ಲಾಸ್ ಮುಗಿಸಿದಿರಾ ಇವತ್ತು, ರಿವಿಷನ್ ನಡೀತಾ ಇದೆಯಾ? ಎಸ್. ಸೊ ಇವಾಗ ನಿಮ್ಗೆ ಒಂದು ಶೇರ್ ಅನ್ನ ಯಾವ ರೀತಿ ಕೊಳ್ಕೊಳ್ಳೋದು, ಒಂದು ಶೇರ್ ಅನ್ನ ಸೆಲ್ ಮಾಡೋದು ಹೆಂಗೆ ಅಂತ ನಾವು ತಿಳಿಸ್ಕೊಡ್ತೀವಿ. ಸಿ ಎಕ್ಸಾಂಪಲ್, ITC ಶೇರು. ಸೊ ITC ಶೇರ್ ಏನ್ ಮಾಡುತ್ತೆ, ದೇ ಆರ್ ಇಂಟು ಸಿಗರೆಟ್ಸ್, ದೇ ಆರ್ ಇಂಟು ಆಶೀರ್ವಾದ ಆಟ, ದೇ ಆರ್ ಇಂಟು ಸನ್ಫಿಸ್ಟ್ ಬಿಸ್ಕೆಟ್ಸ್, ದೇ ಆರ್ ಇಂಟು ಮೆನಿಫೀಲ್ಡ್. ಸೊ ITC ಶೇರ್ನ ಹೆಂಗೆ ತಗೊಳ್ಳೋದು ಅಂತ ನೋಡೋಣ. ಸಿ ಲೋದೆ, ನಾನು ಡಿಮ್ಯಾಟ್ ಅಕೌಂಟ್ ಲಾಗಿನ್ ಮಾಡಿದ್ದೀನಿ. ಡಿಮ್ಯಾಟ್ ಅಕೌಂಟ್ ಲಾಗಿನ್ ಮಾಡಿದ್ದೀನಿ, ಸಿದು ಡಿಮ್ಯಾಟ್ ಅಕೌಂಟ್ ಈ ಥರ ಕಾಣಿಸುತ್ತೆ.
ಫಸ್ಟ್ ನಾವು ನಮ್ಮ ಅಕೌಂಟ್ಗೆ ದುಡ್ಡು ಹಾಕೋಬೇಕು. ಹಾಕ್ಕೊಂಡು ನಮ್ಗೆ ಯಾವ ಕಂಪನಿ ಬೇಕೋ ಇಷ್ಟವಾದ ಕಂಪನಿನ ನಾವು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ಮೇಲೆ ಎರಡು ಆಪ್ಷನ್ ಬರುತ್ತೆ, ಒಂದು ಬೈ, ಇನ್ನೊಂದು ಸೆಲ್. ಇಲ್ಲಿ ಬೈ ಅಂತ ಹಾಕಿದ್ದೀನಿ. ಎಷ್ಟು ಶೇರ್ ಬೇಕು? ಲೆಟ್ಸ್ ಎ ಒಂದು 5 ಶೇರ್ ಬೇಕು. ನನಗೆ 5 ಶೇರ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಮೂರು ಆಪ್ಷನ್ ಇದೆ, ಒಂದು ಡೆಲಿವರಿ, ಇನ್ನೊಂದು ಮಾರ್ಜಿನ್, ಇನ್ನೊಂದು ಇಂಟ್ರಾಡೆ. ಇಂಟ್ರಾಡೆ ಅಂದರೆ ಇವತ್ತೇ ತೊಗೊಂಡು ಇವತ್ತೇ ಮಾರಬೇಕು, ಇವತ್ತೇ ತೊಗೊಂಡು ಇವತ್ತೇ ಮಾರಬೇಕು. ಮಾರ್ಜಿನ್ ಅಂದರೆ ಲೆಟ್ಸ್ ಎ ನಿಮ್ಮ ಹತ್ರ 10,000 ರೂಪಾಯಿ ದುಡ್ಡಿದ್ರೆ 40,000 ರೂಪಾಯಿ ಶೇರ್ ತೊಗೋಬೋದು. ಮಾರ್ಜಿನ್, ಇದು ಮಾರ್ಜಿನ್ ಫೆಸಿಲಿಟಿ ಅಂತ ಕರಿತೀವಿ. ಮಾರ್ಜಿನ್ ಫೆಸಿಲಿಟಿ ಇದೆ. ಯೂಶಲಿ ಮಾರ್ಜಿನ್ ಅಂದರೆ ಸಾಲ ಮಾಡಿ ಶೇರ್ಸ್ ತೊಗೊಳೋದನ್ನು ಮಾರ್ಜಿನ್ ಅಂತ ಕರಿತೀವಿ. ಎಕ್ಸಾಂಪಲ್, ಇವಾಗ ನನ್ನ ಅಕೌಂಟಲ್ಲಿ 14,000 ಇದೆ. 5 ಶೇರ್ಗೆ ಆ್ಯಕ್ಚುಲಿ ಡೆಲಿವರಿಯಲ್ಲಿ ತೊಗೊಂಡ್ರೆ 2,395 ರೂಪಾಯಿ ಬೇಕು. ಅದೇ ಮಾರ್ಜಿನಲ್ಲಿ ತೊಗೊಂಡ್ರೆ ಬರೀ 666 ರೂಪಾಯಿ ಸಾಕು. ಇನ್ನು ಮಿಕ್ಕಿರೋ ದುಡ್ಡು ಯಾರು ಕೊಟ್ಟರು ಅಂದರೆ ಬ್ರೋಕರ್ಸ್ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ, ಬ್ರೋಕರ್ಸ್. ಆ ಬ್ರೋಕರ್ಸ್ ಏನು ಮಾಡ್ತಾರೆ, ನಿಮಗೆ ಸಾಲ ಕೊಡ್ತಾರೆ, ಅದಕ್ಕೆ ಬಡ್ಡಿ ಚಾರ್ಜ್ ಮಾಡ್ತಾರೆ. ಯೂಶಲಿ ನಾನು MTF ಅಲ್ಲಿ ಇಲ್ಲ ಮಾರ್ಜಿನಲ್ಲಿ ತೊಗೊಳ್ಳೋದಕ್ಕೆ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಷ್ಟಾಕೋ, ಅಷ್ಟು ದುಡ್ಡಲ್ಲೇ ನೀವು ಟ್ರೇಡಿಂಗ್ ಮಾಡಿ ಸಾಲ ಮಾಡಿ ಶೇರ್ಗಳನ್ನು ತೊಗೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಡೆಲಿವರಿ ಅಂದರೆ ಏನು? ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಅಂದರೆ ವೆರಿ ಸಿಂಪಲ್, ಈ ಶೇರ್ ಎಷ್ಟಿದೆ ನೋಡಿ, 478 ಅಲ್ಲಿದೆ. ನಾನು ಎಷ್ಟು ಶೇರ್ ತೊಗೊಳ್ತಿದ್ದೀನಿ? 5. 5 ಶೇರ್ ತೊಗೊಳೋದಕ್ಕೆ ಎಷ್ಟು ದುಡ್ಡು ಬೇಕೋ 2,395. ಅಷ್ಟು ಕಟ್ಟಿದ್ರೆ ನಾನು ಡೆಲಿವರಿ ಶೇರ್ಸ್ನ ತೊಗೋಬೋದು. ನೋಡಿ, ತಗೊಂಡೆ. ಇವಾಗ ಡೆಲಿವರಿ ಶೇರ್ಸ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಶೇರ್ಸು ನೀವು ಜಸ್ಟ್ ಇಲ್ಲಿ ನೋಡಿ, ಪೋರ್ಟ್ಫೋಲಿಯೋಗೆ ಹೋಗಿ ನೆಟ್ ಪೊಸಿಷನ್ಸ್ಗೆ ಹೋದರೆ ನಾನು ಯಾವ ಶೇರ್ ತೊಗೊಂಡಿದ್ದೀನೋ ಅದರಿಂದ ನನಗೆ ಎಷ್ಟು ಲಾಭ ಬಂತು, ಎಷ್ಟು ನಷ್ಟ ಆಯಿತು ಅಂತ ನಾನು ಇಲ್ಲಿ ನೋಡ್ಕೋಬೋದು. ನಾನು ITC ಶೇರ್ನ 5 ಶೇರನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬೈಯಿಂಗ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡ್ರಿ. ನೆಕ್ಸ್ಟು ಸೆಲ್ಲಿಂಗ್ ಮಾಡೋದು ಹೆಂಗೆ ಅಂತ ತಿಳ್ಕೊಡೋಣ. ಲೆಟ್ಸ್ ಎ ನನಗೆ ಇನ್ಫೋಸಿಸ್ ನನಗೆ ಇವತ್ತು ಬೀಳುತ್ತೆ ಅಂತ ಅನಿಸುತ್ತೆ. ಆಲ್ರೆಡಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಬಟ್ ನೋಡೋಣ ನನಗೆ ಬೀಳುತ್ತೆ ಅಂತ. ಜಸ್ಟ್ ಒಂದು ನನ್ನ ಒಂದು ಕಲ್ಪನೆ ಬೀಳ್ಬೋದು ಅಂತ. ಇಂಟ್ರಾಡೆ ಸೆಲೆಕ್ಟ್ ಮಾಡ್ತೀನಿ. ಇಂಟ್ರಾಡೆ ಸೆಲೆಕ್ಟ್ ಮಾಡಿ ನಾನಿಲ್ಲಿ 10 ಶೇರನ್ನು ನಾನು ಸೆಲ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಸರ್ ಶೇರ್ಗಳನ್ನು ಫಸ್ಟ್ ತೊಗೊಂಡೇ ಮಾರಬೇಕು, ನೀವೇನು ಫಸ್ಟ್ ಮಾರ್ತಾ ಇದ್ದೀರಾ ಅಂತ ಒಂದು ಆಶ್ಚರ್ಯ ಆಗುತ್ತೆ. ಶೇರ್ ಮಾರ್ಕೆಟಲ್ಲಿ ಬರೀ ತಗೊಂಡೇ ಮಾರಬೇಕಂತ ಯಾವ ಬುಕ್ಕಲ್ಲೂ ಬರೆದಿಲ್ಲ. ಬೇಕಾದ್ರೆ ನಿಮಗೆ ಶೇರ್ ಬೀಳುತ್ತೆ ಅನಿಸ್ದವಾಗ ಫಸ್ಟ್ ನೀವು ಇಂಟ್ರಾಡೆ ಸೆಲೆಕ್ಟ್ ಮಾಡಿ ಇಲ್ಲಿ ಸೆಲ್ಲು ಸಹ ಮಾಡ್ಬೋದು. ಇವಾಗ ನಾನು ಸೆಲ್ ಮಾಡ್ತಾ ಇದ್ದೀನಿ. ಸೆಲ್ ಮಾಡಿದ್ದೀನಿ, ಇನ್ಫೋಸಿಸ್ನ ಸೆಲ್ ಮಾಡಿದ್ದೀನಿ, ಇನ್ಫೋಸಿಸ್ನ ಸೆಲ್ ಮಾಡಿದ್ದೀನಿ. ಆ್ಯಂಡ್ ನೀವು ನೋಡಿದ್ರೆ ನನ್ನ ಇನ್ಫೋಸಿಸ್ ಶೇರ್ಗಳು ಸೆಲ್ ಆಗಿದೆ. ನಾನು ಬೈ ಮಾಡಿಲ್ಲ, ಸೆಲ್ ಮಾಡಿದ್ದೀನಿ. ನನಗೆ ಇನ್ಫೋಸಿಸ್ ಇವಾಗ ಬಿದ್ದರೆ ನನಗೆ ಲಾಭ. ನೋಡಿ, ಇನ್ಫೋಸಿಸ್ ಬಿದ್ದರೆ ನನಗೆ ಲಾಭ, ಬಟ್ ಇನ್ಫೋಸಿಸ್ ಇವಾಗ ಮೇಲಕ್ಕೆ ಹೋಗ್ತಾ ಇದೆ, ಅದಕ್ಕೆ ನನಗೆ ನಷ್ಟ ಆಗ್ತಾ ಇದೆ. ಈ ಥರ ನಾವು ಶೇರ್ ಮಾರ್ಕೆಟಲ್ಲಿ ಮೇಲಕ್ಕೆ ಹೋದವಾಗೂ ದುಡ್ಡು ಮಾಡ್ಬೋದು, ಮಾರ್ಕೆಟ್ ಬಿದ್ದವಾಗೂ ದುಡ್ಡು ಮಾಡ್ಬೋದು. ಈ ಒಂದು ಎಕ್ಸ್ಪೆರಿಮೆಂಟ್ ನಿಮಗೆ ಜಸ್ಟ್ ತೋರಿಸ್ತಾ ಇದೆ. ಇದಕ್ಕೆಲ್ಲ ನಿಮಗೆ ಒಂದು 1,000 ರೂಪಾಯಿ ದುಡ್ಡಿದ್ರೂ ಸಾಕು. ಆ್ಯಂಡ್ ಇನ್ನೊಂದು, ನಿಫ್ಟಿ ಬೀಸ್ ತೊಗೊಳೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ನಿಫ್ಟಿ ಬೀಸು, ಫಾರ್ಮಾ ಬೀಸು, ITBs, ಗೋಲ್ಡ್ ಬಿರೀಸು, ಇನ್ಫ್ರಾ ಬೀಸು ಇದನ್ನೆಲ್ಲ ತೊಗೋಬೋದು. ತುಂಬ ಜನ ಏನು ಮಾಡ್ತಾರೆ, ಬಂಗಾರದ ಅಂಗಡಿಗೆ ಹೋಗ್ತಾರೆ, 1,00,000 ರೂಪಾಯಿ ಕೊಡ್ತಾರೆ, ಬಂಗಾರದ ಅಂಗಡಿಯವನು 80,000 ರೂಪಾಯಿ ಬಂಗಾರ ಕೊಡ್ತಾನೆ. ಇನ್ನು 20,000 ಎಲ್ಲೋಯ್ತು ಅಂದರೆ ಮೇಕಿಂಗು, GST, ಅದು ಇದು, ಲೈಟ್ ಹಾಕಿದ್ದು ಇದೆಲ್ಲ ಹೋಯ್ತು. ನೀವೇನಾದ್ರು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೊಂಡ್ರೆ ನೀವು 1,00,000 ಕೊಟ್ಟರೆ 20,000 ರೂಪಾಯಿ ಹೋಗ್ಬಿಡುತ್ತೆ. ದಟ್ ಈಸ್ 20% ನೀವು ಕಳ್ಕೊತೀರ. ಏನಕ್ಕೆ ಹೇಳಿ, ಮೇಕಿಂಗ್ ಚಾರ್ಜಸ್. ನನ್ನ ಪ್ರಶ್ನೆ ಏನಂದರೆ, ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ಏನಕ್ಕೆ ತೊಗೊಳ್ತೀರಾ, ಡಿಮ್ಯಾಟ್ ಅಕೌಂಟಲ್ಲೇ ಬಂಗಾರ ತೊಗೋಬೋದು. ಡಿಮ್ಯಾಟ್ ಅಕೌಂಟಲ್ಲಿ ಬಂಗಾರ ತೊಗೊಳೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲೋಗಿ ಗೋಲ್ಡ್ ಬೀಸ್ ಅಂತ ಟೈಪ್ ಮಾಡಿ. ಗೋಲ್ಡ್ ಬೀಸ್, ಗೋಲ್ಡ್ ಬೀಸ್ ಎಷ್ಟಿದೆ ನೋಡಿ, 64 ರೂಪಾಯಿ. ಬೈ ಅಂತ ಹಾಕಿ ನಾನು ನೋಡಿ. ಬಂಗಾರನ ಎಲ್ಲರೂ ಮೊಬೈಲಲ್ಲಿ ತೊಗೊಂಡಿರೋದು ಉಂಟಾ ನೋಡಿ, ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ. ನಾನು ಬಂಗಾರನ ನನ್ನ ಮೊಬೈಲಲ್ಲಿ ಇಲ್ಲ ಲ್ಯಾಪ್ಟಾಪಲ್ಲಿ ತೊಗೊಳ್ತಾ ಇದ್ದೀನಿ. ಲೆಟ್ಸ್ ಎ ಒಂದು 10 ಬಂಗಾರ ತೊಗೊಳ್ಳೋಣ. 10 ಒಂದು ಬಂಗಾರದ ಗೋಲ್ಡ್ ಬೀಸ್ ಬಂದು, 64 ರೂಪಾಯಿ. ಬಂಗಾರದ ರೇಟ್ ಮೇಲಕ್ಕೆ ಹೋದರೆ ಇದು ಮೇಲಕ್ಕೆ ಹೋಗುತ್ತೆ, ಬಂಗಾರದ ರೇಟ್ ಬಿದ್ದರೆ ಇದು ಬೀಳುತ್ತೆ. ಇಟ್ಸ್ ಜಸ್ಟ್ ಲೈಕ್ ಅ ಬೈಯಿಂಗ್ ಅ ರಿಯಲ್ ಗೋಲ್ಡೆ. ಬಟ್ ಏನಂದರೆ ಇದು ಫಿಸಿಕಲ್ ಫಾರ್ಮ್ ಆಗಿರಲ್ಲ, ಡಿಜಿಟಲ್ ಫಾರ್ಮ್ ಆಗಿರುತ್ತೆ.
ಸೊ ಡಿಜಿಟಲ್ ಅಂದಿದ ತಕ್ಷಣ ನಮ್ಮ ಟಿ ಡಿ ಅಕಾಡೆಮಿ ನೆನಪಾಗುತ್ತೆ. ಟಿ ಡಿ ಅಕಾಡೆಮಿ ಫುಲ್ ಫಾರ್ಮ್ ಬಂದು ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಆ ಫಿಸಿಕಲ್ ಅಸೆಟ್ಗಳನ್ನು ತಗೊಳ್ಳೋದು ಸ್ವಲ್ಪ ಸ್ವಲ್ಪ ನಿಲ್ಲಿಸಿ ಡಿಜಿಟಲ್ ಅಸೆಟ್ಗಳನ್ನು ತಗೊಳ್ಳಿ ಅಂತಲೇ ಈ ಸಂಸ್ಥೆ ಸ್ಟಾರ್ಟ್ ಆಗಿದೆ. ಇಡೀ ಭಾರತವನ್ನು ಡಿಜಿಟಲ್ ಹೂಡಿಕೆ ಕಡೆ ತೊಗೊಂಡೋಗ್ಬೇಕು. ಸದ್ಯಕ್ಕೆ ನೋಡಿ, ನಾನು ಡಿಜಿಟಲ್ ಗೋಲ್ಡ್ ತಗೊಳ್ತಾ ಇದ್ದೀನಿ, ನಿಮ್ಮ ಕಣ್ಮುಂದೆ ತಗೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಖರ್ಚಾಗುತ್ತೆ? 646 ರೂಪಾಯಿ ಬೈ ನೋಡಿ, ಗೋಲ್ಡ್ ಬೀಸ್ ತೊಗೊಂಡೆ. ಆ ಗೋಲ್ಡ್ ಬೀಸಿ ಇಲ್ಲಿ ಕಾಣಿಸುತ್ತೆ. ಸೊ ನಾನು ಗೋಲ್ಡ್ ತೊಗೊಂಡೆ, ಇನ್ಫೋಸಿಸ್ನ ಸೆಲ್ ಮಾಡಿದ್ದೀನಿ, 8 ರೂಪಾಯಿ ಲಾಭ ಬರ್ತಾ ಇದೆ. ಆ್ಯಂಡ್ ITCನ ಬೈ ಮಾಡಿದ್ದೀನಿ. ಸೊ ನಿಮಗೆ ಲಾಭ ನಷ್ಟ ಎಲ್ಲ ನಿಮ್ಮ ಕಣ್ಮುಂದೆ ತೋರಿಸುತ್ತೆ. ಸೊ ನೀವೇನಾದ್ರು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೊಂಡ್ರೆ ನೀವು 20% ಕಳ್ಕೊತೀರಾ. ಅದ್ರ ಬದಲು ಈ ಥರ ಬಂಗಾರ ತೊಗೊಳ್ಳಿ, 20% ಉಳಿಸ್ಬೋದು. ಸೊ ನೀವು 20% ಕಳ್ಕೊಂಡ್ರೆ FDಯಲ್ಲಿ ಇಟ್ಟರೆ 3 ವರ್ಷ ದುಡಿಯೋದಕ್ಕೆ 20%. ನೀವೇನಾದ್ರು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತೊಗೊಂಡ್ರೆ ಲೈಫಲ್ಲಿ 3 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀರ. ಈ ಥರ ಡಿಜಿಟಲ್ ಗೋಲ್ಡ್ ತೊಗೊಂಡ್ರೆ ಲೈಫಲ್ಲಿ 3 ವರ್ಷ ಮುಂದಕ್ಕೆ ಹೋಗ್ತೀರ. ಯೋಚನೆ ಮಾಡಿ, ನಿಮ್ಗೆ ಯಾವ್ದು ಬೇಕೋ ನೀವು ಯೋಚನೆ ಮಾಡಿ. ಸೊ ಇದೊಂದು ಶೇರ್ ಮಾರ್ಕೆಟ್ ಅನ್ನೋದು ತುಂಬ ಜನಕ್ಕೆ ಹೆಂಗೆ ಇದು ಕಲಿಬೇಕಾ ಮಾಡಬೇಕಾ ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಇದನ್ನ ನೋಡಿದಾಗ ನಿಮಗೂ ಅನಿಸುತ್ತೆ, ಇದನ್ನು ಕಲಿತರೆ ಇದರಲ್ಲಿ ಒಳ್ಳೆ ದುಡ್ಡಿದೆ. ಎವ್ರಿಥಿಂಗ್ ಈಸ್ ಟ್ರಾನ್ಸ್ಪರೆಂಟ್, ಎಲ್ಲ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು. ಲ್ಯಾಪ್ಟಾಪ್ ಇದ್ದರೆ ತುಂಬ ಒಳ್ಳೆಯದು ಕಲಿಯೋದಕ್ಕೆ. ಸೊ ಶೇರ್ಗಳನ್ನು ತಗೊಳ್ಳೋದು ಮಾರೋದು ಎಲ್ಲ ನೀವು ಮಾಡ್ಬೋದು. ಬಂಧುಗಳೇ, ಪ್ರತಿ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡಲೇಬೇಕಾಗತ್ತೆ. ನಾನು ಬರೀ ಟಿ ಡಿ ಅಕಾಡೆಮಿ ಬಗ್ಗೆ ಹೇಳಿದ್ರೆ ನಿಮಗೆ ಏನೇನೋ ಅನ್ಸಕ್ಕೆ ಶುರು ಆಗಬಹುದು, ಅಥವಾ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ಬೋದು. ಹೀಗಾಗಿ ಪ್ರತಿ ಪ್ರಶ್ನೆಗೂ ಕೂಡ ಇದರಲ್ಲಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ನಂಬಿಕೆ ನಮಗೆ ಬಹಳ ಮುಖ್ಯ ಆಗುತ್ತೆ. ಮೊದಲಿಗೆ ನಾನು ಇವ್ರನ್ನ ಮಾತಾಡಿಸುವಾಗ ಇವ್ರು ಹೇಳಿದ್ರು, ನಾನು ಎಷ್ಟು ಲಾಭ ಮಾಡಿದ್ದೀನಿ, 1 ಕೋಟಿ ಲಾಭ, ಅದ್ರ ಬಗ್ಗೆ ಎಲ್ಲವನ್ನೂ ಕೂಡ ಹೇಳ್ತಾ ಹೋದ್ರು. ಜೊತೆಗೆ ಪ್ರತಿ ಪ್ರಶ್ನೆಗೂ ಕೂಡ ಅವ್ರು ಉತ್ತರವನ್ನು ಕೊಡ್ತಾ ಹೋದ್ರು. ಇಲ್ಲಿ ಏನಾಗಿದೆ ಅಂದರೆ, ಸಾಕಷ್ಟು ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ. ಈ ಸ್ಟೂಡೆಂಟ್ಸ್ಗೆ ಈ ಸಂಸ್ಥೆಯಿಂದ ಎಷ್ಟರ ಮಟ್ಟಿಗೆ ತೃಪ್ತರಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಅವ್ರು ಏನು ಮಾಡ್ತಿದ್ದಾರೆ. ನೀವು ಬರೀ ವಿಜುವಲ್ಸನ್ನು ನೋಡಿದ್ರೆ ಸಿಸ್ಟಮಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅದನ್ನು ತಿಳ್ಕೊಳ್ಳುವಂಥ ಕೆಲಸ. ಸರ್, ನನ್ನ ಮೊದಲ ಪ್ರಶ್ನೆ ಅಂದರೆ, ಟಿ ಡಿ ಅಕಾಡೆಮಿಲಿ ಯಾವ ರೀತಿ ಟ್ರೈನಿಂಗು, ಎಷ್ಟು ದಿನ ಇರುತ್ತೆ ಇದು? ಸರ್, ಯೂಶ್ವಲಿ ನಮ್ಮದು 3 ದಿವಸ ಟ್ರೈನಿಂಗ್ ಇರುತ್ತೆ. ಓಕೆ, ಲೈಟ್ ತರ್ತೀರಾ? ಎಸ್ ಸರ್. ಸರ್, ಯೂಶ್ವಲಿ ನಮ್ಮದು ಶುಕ್ರವಾರ, ಶನಿವಾರ, ಭಾನುವಾರ ಪ್ರೋಗ್ರಾಮ್ ಇರುತ್ತೆ. 3 ದಿವಸ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ ಭಾನುವಾರ 10 ಗಂಟೆಯಿಂದ 5 ಗಂಟೆ ಫುಲ್ ಡೇ ಟ್ರೈನಿಂಗ್ ಇರುತ್ತೆ. ಆ ಫುಲ್ ಡೇ 3 ಡೇಸ್ ಥಿಯರಿ ಕ್ಲಾಸಸ್ ಆದಮೇಲೆ ಸೋಮವಾರದಿಂದ ಮತ್ತೆ 4 ದಿವಸ ರಿವಿಷನ್ ಕ್ಲಾಸನ್ನು ಮಾಡ್ತೀವಿ. 4 ಡೇಸ್ ರಿವಿಷನ್, 3 ಡೇಸ್ ಥಿಯರಿ. ಥಿಯರಿ ಕ್ಲಾಸ್ ಎಲ್ಲ ನಾನೇ ಮಾಡೋದು ಈ ಬ್ರ್ಯಾಂಚಲ್ಲಿ. ಟೋಟಲ್ 7 ದಿವಸ ಅವ್ರಿಗೆ ಪಾಠ ಹೇಳ್ಕೊಡ್ತೀವಿ. 7 ದಿನ ಪಾಠ ಆದಮೇಲೆ ಮತ್ತೆ 11 ಡೇಸ್ ಅವ್ರಿಗೆ ಪ್ರಾಕ್ಟಿಕಲ್ಸ್. ಪ್ರಾಕ್ಟಿಕಲ್ಸ್ ಅಂದರೆ ಯಾವ ಥರ ಬೈ ಮಾಡೋದು, ಯಾವ ಥರ ಸೆಲ್ ಮಾಡೋದು, ಶೇರ್ಗಳಲ್ಲಿ ಹೂಡಿಕೆ ಮಾಡೋದು ಹೆಂಗೆ, ಸೊ ಅದು ಎಷ್ಟು ದುಡ್ಡು ಅವ್ರಿಗೆ ಅಮೌಂಟ್, ಯಾವ ಶೇರಲ್ಲಿ ಎಷ್ಟು ದುಡ್ಡು ಬೇಕಾಗುತ್ತೆ, ಪ್ರತಿಯೊಂದನ್ನು ಅವರು ಲೈವಲ್ಲಿ ನೋಡ್ತಾರೆ. ಸೊ ಒಂದೊಂದು ಶೇರ್ಗೆ 1 ಲಕ್ಷ ರೂಪಾಯಿ ಶೇರ್ ಇದೆ MRF. ಸೊ 1 ಲಕ್ಷ ರೂಪಾಯಿ ಶೇರ್ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೆ ನಾವು ಒಂದು ಸರ್ಟೇನ್ ಒಂದು 2000 ರೂಪಾಯಿ, 1000 ರೂಪಾಯಿ, ಇಲ್ಲ 20 ರೂಪಾಯಿಗೆ, 23 ರೂಪಾಯಿಗೆ ಫಾರ್ಮಾ ಬೀಸ್ ಒಳ್ಳೆಯದು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಒಂದು ತಿಳುವಳಿಕೆ ಹೇಳ್ಕೊಟ್ಟು ಪ್ರಾಕ್ಟಿಕಲ್ಸನ್ನು ಮಾಡಿಸಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಫಸ್ಟ್ ಲಾಭ ನೋಡೋವರೆಗೂ ಯಾರಿಗೂ ಕಾನ್ಫಿಡೆನ್ಸ್ ಇರಲ್ಲ. ಒಂದ್ಸತಿ ನೀವು ಲಾಭ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ನೀವೇ ಸಾಟಿ, ಸೊ ನಿಮಗೆ ನೀವೇ ಬಾಸು. ಒಂದ್ಸತಿ ಈ ಒಂದು ಅರ್ನಿಂಗ್ ಸ್ಟಾರ್ಟ್ ಆದರೆ ಇದನ್ನು ನೀವು ಡೆಫಿನೆಟ್ಲಿ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ಕೋಬೋದು, ಇದರಲ್ಲಿ ಅರ್ನಿಂಗು ಸಹ ಮಾಡ್ಬೋದು. ಓಕೆ, ನನಗೀಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂತ ಅಂದ್ಕೊಳ್ಳಿ, ನನಗೆ ಸ್ವಲ್ಪ ಬೇಸಿಕ್ಕು ಗೊತ್ತಿಲ್ಲ, ಬಟ್ ದುಡ್ಡು ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಮೂಲಕ ಅನ್ನೋ ಅಂತ ಆಸೆ ಇರುತ್ತೆ, ಹಾಗಿದ್ದಾಗ ನಾನು ಬರ್ಬೋದು ಇಲ್ಲಿ ಬೇಸಿಕ್ಕಿಂದನೂ ಶುರು ಮಾಡ್ಕೋತೀರಿ? ಡೆಫಿನೆಟ್ಲಿ ಬೇಸಿಕ್ಕಿಂದ. ಯಾರಿಗೆ ಸ್ಟಾಕ್ ಮಾರ್ಕೆಟ್ ABCD ಸಹ ಗೊತ್ತಿಲ್ಲಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬಂದಿರೋರೆಲ್ಲ ಯಾರಿಗೂ ಏನೂ ಒಂದು ಬೇಸಿಕ್ಕು ಸಹ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದು ಅವ್ರಿಗೆ ಇಂದ ಹೇಳ್ಕೊಟ್ಟಿದ್ದು ನಾವೇ, ಬೇಕಾದ್ರೆ ಅವ್ರನ್ನ ಕೇಳಿ ಅವ್ರು ಏನು ಹೇಳ್ತಾರ ತಿಳ್ಕೊಳ್ಳೋಣ. ಓಕೆ, ಏನು ಮಾಡ್ತಿದ್ದಾರೆ ಇವರೀಗ? ನಮಸ್ಕಾರ ಮೇಡಮ್. ಸೊ ಹೇಳಿ, ನೀವು ಯಾವ ಬ್ಯಾಚಲ್ಲಿ ಬಂದ್ರಿ, ಇವಾಗ ಏನು ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ನಾನು ಬಿಫೋರ್ ಲಾಸ್ಟ್ ಫ್ರೈಡೇ ಜಾಯ್ನ್ ಆಗಿದೆ ಸರ್. 3 ಡೇಸ್ ವರ್ಕ್ಶಾಪ್ ಆದಮೇಲೆ, ಒಂದು ವೀಕ್ ರಿವಿಷನ್ ಆದಮೇಲೆ, ಫಸ್ಟ್ ಫ್ರೈಡೇ ಆದಮೇಲೆ ಇವತ್ತು ಪ್ರಾಕ್ಟಿಕಲ್ಸ್ಗೆ ಕುತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಸ್ಟಾಕ್ ಸೆಲೆಕ್ಟ್ ಮಾಡೋದು ಹೆಂಗೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ಅಂತೂ ತುಂಬ ಕ್ಲಾರಿಟಿ ಸಿಕ್ತು. ಆಮೇಲೆ ಯಾವುದು ಆಪ್ಷನ್ಸ್ ಆಗಲಿ, ಈಕ್ವಿಟಿನ ಆಗಲಿ, ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವ್ದು ಮಾಡಬೇಕು ಅನ್ನೋದು. ಸರ್, ನಾನು ಇದು ಇವಾಗ ತೊಗೊಂಡಿರೋದು ABB India ಅಂತ. ಇದು ನಾನು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಟ್ರೈ ಮಾಡೋಣ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಹೆಂಗೆ ಕ್ಯಾಂಡಲ್ಸ್ ಹೆಂಗೆ ನಮಗೆ
ಸ್ಟಡಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅವರು ಹೇಳ್ಕೊಟ್ಟಿರೋದು ಆರ್ ಎಸ್ ಐ ಇಂಡಿಕೇಟರ್ಸ್, ಅದನ್ನು ಅಪ್ಲೈ ಮಾಡಿ ನಾನು ಹೆಂಗೆ ಹೋಗಬೇಕು ಅನ್ನೋದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್. ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಶೇರಲ್ಲಿ? ಹಾಂ ಹೌದು ಸರ್. ಪ್ರಾಫಿಟ್ ಇದೆಯಾ ಹೇಗೆ ಸರ್ ಅದು ಅನಲೈಸ್ ಮಾಡೋದಕ್ಕೆ ಅಂತಲೇ ನಾನು ಟ್ರೈ ಮಾಡೋಣ ಅಂತ ಹಾಕ್ತಾ ಇದ್ದೀನಿ ಸರ್. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ ಸರ್. ಡೆಫಿನೆಟ್ಲಿ ಹೌಸ್ ವೈಫ್ಗೆ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಂಪಾರ್ಟೆಂಟ್ ಅದೇ. ನನಗೆ ಟೈಮ್ ಇದ್ದಾಗ ನಾನು ಎಷ್ಟು ನನ್ನ ಟೈಮಲ್ಲಿ ನಾನು ಎಷ್ಟು ಮಾಡ್ಕೋಬೋದು ಅಷ್ಟು ಟೈಮ್ ಸಿಕ್ಕೇ ಸಿಗುತ್ತೆ. ಹೌಸ್ ವೈಫ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಕಲಿಯೋದಕ್ಕಾಗಲಿ, ನಾವು ನೆಕ್ಸ್ಟ್ ಇದನ್ನು ಹಾಗೆ ತೊಗೊಂಡೋಗೋದಕ್ಕಾಗಲಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಥ್ಯಾಂಕ್ ಯು. ನಿಮ್ಮ 3 ಡೇಸ್ ವರ್ಕ್ಶಾಪ್ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ, ಬೇಜಾರೇ ಆಗಲಿಲ್ಲ ಸರ್. ಆ್ಯಕ್ಚುಲಿ ತುಂಬ ಲಾಂಗ್ ಟೈಮ್ ಆದಮೇಲೆ ನಾವು ಒಂದು ಕ್ಲಾಸ್ ರೂಮಲ್ಲಿ ಹೋಗಿ ಕೂತ್ಕೊಂಡ್ವಿ. ಅಲ್ಲಿ ಒಂದು ಸ್ವಲ್ಪನೂ ನಮಗೇನೂ ಅನ್ನಿಸ್ಲಿಲ್ಲ. ಎಲ್ಲಿ ಡೌಟ್ ಬಂದರೂ ನಿಮ್ಮ ಸ್ಟಾಫ್ ಆಗಲಿ ನೀವಾಗಲಿ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ ಯು. ಸೊ ನಮ್ಮ ಇನ್ನೊಬ್ಬರು ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಅನುಭವ ಮೇಡಮ್, ಮಾರ್ಕೆಟಲ್ಲಿ ಎಷ್ಟು ದಿನದಿಂದ ಇದ್ದೀರಾ, ಯಾವ ಬ್ಯಾಚಲ್ಲಿ ಬಂದ್ರಿ, ಇವಾಗ ಹೇಗೆ ಅನಿಸ್ತಾ ಇದೆ? ಆ್ಯಕ್ಚುಲಿ 2 ವೀಕ್ಸ್ ಬ್ಯಾಕು ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದು. ಸೊ ಆಫ್ಟರ್ ದಟ್ ನಾನು ಅಂದರೆ ನಾನು ಬೇಸಿಕ್ ABCDನೂ ಗೊತ್ತಿಲ್ಲ ಟ್ರೇಡ್ ಮಾರ್ಕೆಟಲ್ಲಿ, ಆ ಪೊಸಿಷನಲ್ಲಿ ಬಂದು ಜಾಯ್ನ್ ಆಗಿದ್ದು. ಸೊ ನಂಗೆ ಕ್ಲಾರಿಟಿ ಬೇಕಂತ ಅನದರ್ ವೀಕ್ ನಾನು ರಿವಿಷನ್ ತೊಗೊಂಡೆ. ತೊಗೊಂಡು ಸ್ವಲ್ಪ ಮಟ್ಟಿಗೆ ಅರ್ಥ ಆದಮೇಲೆ ಇಲ್ಲಿ ಬಂದು ಸ್ವಲ್ಪ ಪ್ರಾಕ್ಟಿಕಲಿ ನಾನು ಕಲ್ತ್ಕೊಂಡು ಇವಾಗ ಒಂದು ಚಿಕ್ಕ ಅಮೌಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸರ್. ಇವತ್ತು ಫಸ್ಟ್ ಟೈಮ್ ನಂದು ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ ಲೈಫ್ ಟೈಮಲ್ಲಿ, ಬಿಕಾಸ್ ಆ ಗೈಡೆನ್ಸ್ ಸಿಕ್ತು ನನಗೆ. ಬಿಕಾಸ್ ಇಲ್ಲಿ TD ಗ್ರೂಪ್ ಇದ್ದ ಒಂದು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ. ಅದು ಚಿಕ್ಕ ಅಮೌಂಟಲ್ಲಿ ನಾನು ಇನ್ವೆಸ್ಟ್ ಮಾಡಿ ಅದನ್ನು ಟ್ರಯಲ್ ನೋಡ್ತಾ ಇದ್ದೀನಿ ಸರ್. ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ಸು, ಪ್ರಾಫಿಟ್ ಲಾಸು, ಇದನ್ನು ಅನಲೈಸ್ ಮಾಡ್ತಾ ಇರುವಾಗ ಏನೋ ಒಂಥರ ಎಕ್ಸೈಟ್ಮೆಂಟ್, ಖುಷಿ ಅನ್ನಿಸ್ತಾ ಇದೆ. ಸೊ ಇದೆಲ್ಲ ಮಾಡೋಕ್ಕಾಗತ್ತೆ ಅಂತ ಬಿಫೋರು ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ಟ್ರೇಡ್ ಮಾರ್ಕೆಟ್ ಬಗ್ಗೆ ನನಗೆ ಇದ್ದಿದ್ದ ಪರ್ಸೆಪ್ಷನ್ ಇದೆಲ್ಲ ನನ್ನ ಕೈಲಾಗಲ್ಲ, ಇದೆಲ್ಲ ನಮ್ಮಂಥವ್ರಿಗೆಲ್ಲ, ಆ ಥರನೇ ಅಂದ್ಕೊಂಡಿದ್ದಿದ್ದು. ಬಟ್ ಇಲ್ಲಿ ಕಲ್ತ್ಕೊಂಡ್ಮೇಲೆ ಯಾಕೆ ಮಾಡಬಾರ್ದು ಅಂತ ಅನಿಸಿ ಇವಾಗ ಟ್ರಯಲ್ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಇನ್ವೆಸ್ಟ್ ಮಾಡಬೇಕಂದ್ರೆ. ಸೊ ಇವಾಗ ಅದನ್ನು ನೋಡ್ತಾ ಇರೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಈಗ ನೆಕ್ಸ್ಟು ಇದರಲ್ಲಿ ಇನ್ನೂ ಏನೇನು ಕಲಿಬೇಕು, ಅದ್ರ ಬಗ್ಗೆ ನಾನು ಟೈಮ್ ಹಾಕಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದು ಮನಸ್ಸು ಇವಾಗ ನಂಗೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಇದೆ ಸರ್. ಮೇಡಮ್, ಮಾರ್ಕೆಟ್ ಅಂದಿದ ತಕ್ಷಣ ತುಂಬ ಜನಕ್ಕೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಬೇಕು, ಬಡವ್ರಿಗಲ್ಲ ಇದು ಅಂತಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ, ಎಷ್ಟರಲ್ಲಿ ಸ್ಟಾರ್ಟ್ ಮಾಡ್ಬೋದು? ನೋ ಸರ್, ನಾನು ಹಾಗೆ ಅಂದ್ಕೊಂಡಿದ್ದು. ಸೊ ಕಷ್ಟಪಟ್ಟು ದುಡಿಯೋರು ಇದಕ್ಕೆ ಹಾಕಿ ಕಳ್ಕೊಂಡು ಬಿಡ್ತಾರೆ. ಸೊ ಇದೆಲ್ಲ ಮಾಡೋದು ಒಳ್ಳೇದಲ್ಲ ಅಂತಲೇ ಅಂದ್ಕೊಂಡಿದ್ದು. ಒಂದು ಸ್ಮಾಲ್ ಅಮೌಂಟ್, ಇವತ್ತು ನಾನು ಆ್ಯಕ್ಚುಲಿ 1,000 ಇನ್ವೆಸ್ಟ್ ಮಾಡೋಣ ಅಂತ ಬಂದಿದ್ದು, ಅರೌಂಡ್ ಒಂದು 600-700 ನಾನು ಇನ್ವೆಸ್ಟ್ ಮಾಡಿದ್ದೀನಿ ಇವತ್ತು. ಅಷ್ಟರಲ್ಲಿ ನನಗೆ ಫಸ್ಟ್ ಕಲಿತು ನನಗೆ ಇದೇನಾಗತ್ತೆ, ಸೊ ಇದನ್ನು ಯಾವ ಥರ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಇದನ್ನು ನೋಡಿಕೊಂಡು ಫರ್ದರ್ ಇನ್ವೆಸ್ಟ್ ಮಾಡೋಣ ಅಂತ. ಮಿನಿಮಮ್ 500-200 ನಾವು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿ ಕಲಿಬೋದು ಸರ್. ಬಿಕಾಸ್ ಕಲಿಯೋದ್ರಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ವರ್ತ್ ಅನಿಸುತ್ತೆ. ಸೊ ದೊಡ್ಡ ದೊಡ್ಡ ಅಮೌಂಟ್ ಹಾಕಿ ಅದನ್ನು ಕಳ್ಕೊಳ್ಳೋದು ಈ ಭಯ ಇರಲ್ಲ. ಚಿಕ್ಕದಾಗಿ ಹಾಕಿರೋದ್ರಿಂದ ನಮಗದು ಲಾಸ್ ಆದ್ರೂ ನಮಗೇನದು ಫೀಲ್ ಅನಿಸಲ್ಲ. ಸೊ ಇದೆಲ್ಲ ಈ ಗೈಡೆನ್ಸ್ ಇಲ್ಲದೆ, ಈ ಕಾನ್ಫಿಡೆನ್ಸು ನಮಗೆ ಸ್ಟಾಫ್ ಆಗಲಿ ಇಲ್ಲಿ ಟೀಚರ್ಸ್ ಹೇಳ್ಕೊಡೋದನ್ನ ಕಾನ್ಫಿಡೆನ್ಸ್ ತಗೊಳ್ದೆ ಇದೆಲ್ಲ ನಮಗೆ ಮಾಡೋಕ್ಕೆ ಧೈರ್ಯ ಬರ್ತಾ ಇರಲಿಲ್ಲ ಸರ್. ಸೊ ಇದು ಒಂಥರ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದೆ, ಟ್ರೇಡ್ ಮಾರ್ಕೆಟಲ್ಲಿ ನಾವು ಕಂಟಿನ್ಯೂ ಆಗ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಿದೆ ಸರ್. ಹೌಸ್ ವೈಫ್ಗೆ ಏನು ಹೇಳ್ತೀರಿ? ಹೌಸ್ ವೈಫ್ಗೆ ದಿಸ್ ಇಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್ ಸರ್. ಏನೇ ಮಾಡಿದ್ರೂ, ಸೊ ಮನೆಯಲ್ಲಿ ಮಾಡಿಕೊಂಡು ಇದ್ದಾಗ ಅದಕ್ಕೆ ನಮಗೆ ಒಂದು ರೆಕಗ್ನಿಷನ್ಸ್ ಇರ್ತಾ ಇರಲ್ಲ. ಎಷ್ಟೇ ಕೆಲಸ ಮಾಡಿದ್ರೂ, ಎಷ್ಟೇ ಟೈಮ್ ಮನೆಯಲ್ಲಿ ಹಾಕಿದ್ರೂ ಅದಕ್ಕೆ ನಮ್ಮನ್ನು ಯಾರು ನೋಟಿಸ್ ಮಾಡಲ್ಲ. ಸೊ ಇಲ್ಲಿ ಬಂದು ಏನೋ ಒಂದು ಕಲಿತಾ ಇರೋದೇ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ಈ ಸ್ಟಾಕ್ ಮಾರ್ಕೆಟ್ ಆಗ್ಬೋದು, ಇದ್ರದ್ದು ಕಂಪ್ಲೀಟ್ ಒಂದು ನಾಲೆಡ್ಜ್ ಆಗ್ಬೋದು, ಇದು ಕಲಿತಾ ಇರೋದೇ ಒಂದು ಪ್ರೌಡ್ ಫೀಲ್ ಆಗ್ತಾ ಇದೆ. ಸೊ ಈಚ್ ಆ್ಯಂಡ್ ಎವ್ರಿವನ್ ಈ ನಾಲೆಡ್ಜ್ ಬೇಕು. ಬಿಕಾಸ್ ಇಲ್ಲಿ ಇದಕ್ಕೆ ಇದನ್ನು ಕಲಿಯೋದಕ್ಕೆ ಎಜುಕೇಷನ್ನೇ ಬೇಕು ಅಂತ ಏನಿಲ್ಲ. ಸೊ ಆ್ಯಸ್ ಎ ನಾನು ಹೌಸ್ ವೈಫ್ ಆಗಿದ್ಕೊಂಡು ಇದೆಲ್ಲ ಕಲಿತಾ ಇರೋದ್ರಿಂದ, ಸೊ ಇದು ತುಂಬ ಒಳ್ಳೆ ಪ್ಲಾಟ್ಫಾರ್ಮ್. ಚಿಕ್ಕ ಚಿಕ್ಕದಾಗಿ ಫಸ್ಟ್ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಿ ನಾವು ಅರ್ನ್ ಮಾಡಿ ಮನೆಯಲ್ಲಿ ಕೂತ್ಕೊಂಡೇ ಅರ್ನ್ ಮಾಡೋಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ನಾನು ಹೇಳಕ್ ಇಷ್ಟ. ಥ್ಯಾಂಕ್ ಯು ಮೇಡಮ್, ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗ್ಲಿ. ನಮ್ಮ ಜೊತೆ ಇನ್ನೊಬ್ರು ಸ್ಟೂಡೆಂಟ್ ಇದ್ದಾರೆ. ನಮಸ್ಕಾರ ಸರ್. ಶಿವಪ್ರಸಾದ್ ಅಂತ ಸರ್. ಸರ್ ಹೇಳಿ ಸರ್, ಹೇಗೆ ಅನಿಸ್ತಾ ಮಾರ್ಕೆಟಲ್ಲಿ? ಐ ತಿಂಕ್ ನಮ್ಮ ಸಂಸ್ಥೆಗೆ ಬಂದು ಎಷ್ಟು ದಿನ ಆಯಿತು, ಯಾವ ಬ್ಯಾಚು, ಇವಾಗ ಶೇರ್ ಮಾರ್ಕೆಟ್ ಬಗ್ಗೆ ಇರೋ ನಿಮಗೆ ಅನುಭವ ಹೇಳಿ ಸರ್. ಸರ್, ನಾನು ರೀಸೆಂಟಾಗಿ 1 ವೀಕ್ ಬ್ಯಾಕು ದೀಪಾವಳಿ ಬ್ಯಾಚು November 1 ಜಾಯ್ನ್ ಆಗಿದ್ದೀನಿ. ಅದಕ್ಕೆ ಮುಂಚೆ ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಬೇರೆಯವ್ರನ್ನ ಯಾರಾದರೂ ಕೇಳಿದರೆ
ಶೇರ್ ಮಾರ್ಕೆಟ್ ಅಂದರೆ ಸ್ಕ್ಯಾಮು ಅದು ಇದು ಅಂತವ್ರಿ ಸರ್. ಇಲ್ಲಿ ಬಂದಮೇಲೆ ಒಂದು 3 ದಿವಸ ತೀರಿ ಕ್ಲಾಸು, ಲಾಸ್ಟ್ ವೀಕು ಎಲ್ಲ ಫುಲ್ಲು, ಒನ್ ವೀಕ್ ಆಯ್ತು ನಾನು ಬಂದು. ಎಲ್ಲ ನೀವು ಟೆಕ್ನಿಕಲಾಗಿ ಎಲ್ಲ ಪಿನ್ ಟು ಪಿನ್ನು ಎಲ್ಲ ಹೇಳ್ಕೊಟ್ಟಿರ, ತುಂಬ ಇಷ್ಟ ಆಯಿತು ಸರ್. ನನಗೊಂದು ಕಾನ್ಫಿಡೆನ್ಸ್ ಬಂತು ಈ 1 ವೀಕಲ್ಲೇ, ಇನ್ನೂ ಇದರಲ್ಲಿ ತುಂಬ ಕಲಿಯೋದು ಜಾಸ್ತಿ ಇದೆ. ಆ ಟೆಕ್ನಿಕಲ್ಸ್ ಅದೆಲ್ಲ ಕಲಿತ್ರೆ ನಾವು ಶೇರ್ ಮಾರ್ಕೆಟಲ್ಲಿ ಜಾಸ್ತಿ ಏನು ಬೇಡ, ಅಟ್ಲೀಸ್ಟ್ ಒಂದು 3-4% ಆದರೂ ತಿಂಗಳಿಗೆ ನಾವು ಇದು ಪ್ರಾಫಿಟ್ ಮಾಡ್ಬೋದಂತ ಒಂದು ಕಾನ್ಫಿಡೆನ್ಸ್ ಸರ್. ಈ ಥರ TD ಅಕಾಡೆಮಿ ಇದೆ ಅಂತ ನನಗೂ ಗೊತ್ತಿಲ್ಲ. ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್, ಈ ಥರ ಒಂದು ಅಕಾಡೆಮಿ ಇದೆ ಅಂತ ಈ ಕರ್ನಾಟಕಗೆ ಒಂದು ಹೆಮ್ಮೆ ಅನಿಸುತ್ತೆ. ನನಗೂ ತುಂಬ ಥ್ಯಾಂಕ್ಸ್ ಸರ್. ಸರ್, ಜನರಲಿ 9 to 6 ಜಾಬ್ಗೆ ಹೋಗ್ತಾರೆ, ಅವ್ರಿಗೆ ಸಿಗೋದೇ ಒಂದು 2 ಅವರ್ ಟೈಮು, ಆ್ಯಂಡ್ ತುಂಬ ಜನ ಒಂದು 1,000 ರೂಪಾಯಿಗೂ ಒಂದು 500 ರೂಪಾಯಿಗೂ ಎಷ್ಟೋ ಕಷ್ಟಪಡ್ತಾ ಇರ್ತಾರೆ. ಸೊ ಅವ್ರಿಗೆ ಇಲ್ಲೊಂದು ಅಟ್ಲೀಸ್ಟ್ 1,000, 2,000, 5,000 ರೂಪಾಯಿ ದುಡಿಬೋದಾ ಶೇರ್ ಮಾರ್ಕೆಟಿಂದ? ದುಡಿಬೋದು ಸರ್, ಡೈಲಿ ಆ್ಯಂಡ್ ವೀಕ್ಲಿ. ನಾವು ಡೈಲಿ ಕ್ಯಾಂಡಲ್ಸ್ನ, ವೀಕ್ಲಿ ಕ್ಯಾಂಡಲ್ಸ್ನ, ಆ ಸ್ಟ್ರಾಟಜೀಸ್ ಏನೇನಿದೆ, ಬುಲ್ಲಿಶು ಬೇರಿಶು, ಫಸ್ಟು ಬಿಗಿನರ್ಸ್ಗೆ ಬುಲ್ಲಿಶ್ ಸ್ಟ್ರಾಟಜೀಸ್ ಲೈಕ್ ಪಿಯರ್ಸಿಂಗ್ ಲೈನು, 180 degree ರೂಲು, ಮತ್ತು ಹ್ಯಾಮರು, ಹಿರಾಮಿ, ಇದೆಲ್ಲ ಕಲಿತ್ರೆ ಸಾಕು. ಅಟ್ಲೀಸ್ಟ್ ನೀವು ನಿಮ್ಮ ಹತ್ರ ಫಂಡ್ ಇದ್ದರೆ ಆಟೋಮ್ಯಾಟಿಕ್ ನಿಮಗೆ ವೀಕ್ಲಿ ತಿಂಗಳಿಗೆ ಒಂದು 5% ಆದರೂ ನೀವು ಪ್ರಾಫಿಟ್ ಮಾಡ್ತೀರಂತ ಒಂದು ಇದೆ ಸರ್. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಇವತ್ತು ಇನ್ನೊಬ್ಬರು ನಮ್ಮ ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಹೇಗೆ ಅನಿಸಿದೆ ಮಾರ್ಕೆಟ್ ಬಗ್ಗೆ, ಆ್ಯಂಡ್ ನೀವು ಏನು ಪ್ರಾಫಿಟ್ ಮಾಡಿದ್ರೆ ಅದನ್ನು ಸ್ವಲ್ಪ ವಿವರಿಸಿ ಹೇಳಿ ಸರ್. ಸರ್, ನಾನು 75,000 ಕ್ಯಾಪಿಟಲ್ ಇತ್ತು ಜಸ್ಟ್, ಅಂದರೆ ನಾನು ಫಂಡ್ ಇತ್ತು ಬಟ್ ಯಾಕಂದರೆ ಬ್ಯಾಕ್ ಟೆಸ್ಟ್ ಮಾಡಬೇಕಲ್ವ ನಾವು, ಅದಕ್ಕೋಸ್ಕರ ಒಂದು 75,000 ತಲೆಯಲ್ಲಿ ಇಟ್ಕೊಂಡು 1,75,000 ಇಟ್ಕೊಂಡು ನಾವು ಹೆಂಗೆ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ ಇಲ್ಲ ಮೈನ್ ಅದನ್ನು, ಯಾಕಂದರೆ ನಮ್ಮ ದುಡ್ಡೆಲ್ಲ ಹಾಕ್ಬಿಟ್ಟು ನಾವು ಇದು ಮಾಡ್ಕೊಳೋದು ಬೇಡ ಅಂತೇಳ್ಬಿಟ್ಟು ಬಟ್ 75,000 ನಾನು 16,000 ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲಿ ಮಾಡಿದ್ದೀನಿ. ಇನ್ನು ನವಂಬರ್ ಇನ್ನು ರನ್ನಿಂಗಲ್ಲಿ ಇದೆಯಲ್ಲ, ಆ ಥರ ಇದೆ. ಬಟ್ ಇಲ್ಲಿ ಬಂದಿದ್ದ ಉದ್ದೇಶ FND ಕಲಿಬೇಕು ಅಂತ. ಸ್ವಲ್ಪ ಈಕ್ವಿಟಿ ಬಗ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಂದರೆ ಮೇಲೆ ಹೋಗುತ್ತೆ ಅನ್ನೋದು ಗೊತ್ತಾಗದ್ಮೇಲೆ ಇನ್ನು FND ಬೇರಿಷ್ ಮಾರ್ಕೆಟಲ್ಲಿ ಇರುತ್ತೆ, ಮತ್ತು ಸೈಡ್ ವೇಸ್ ಆದಾಗ ಯಾವ ಥರ ದುಡ್ಡು ಮಾಡಬೇಕು, ಎಡ್ಜಿಂಗ್ ಸ್ಟ್ರಾಟಜೀಸ್ ಯಾವ ಥರ ಕಲಿಬೇಕು, ಮತ್ತು ನೀವು ಹೇಳ್ಕೊಟ್ರಲ್ಲ ಸರ್ SIP ಆ ಥರದ್ದೆಲ್ಲ ಮಾಡೋದ್ರಿಂದ ಒಂದು 5,000 ಇದರಲ್ಲಿ ಎಷ್ಟೇ ದುಡ್ಡು ಮಾಡಿದ್ರು SIP ನಮ್ದು ಒಂದು 5,000 ಅಂತ ಕಟ್ಕೊಳೋದು ಒಂದು 20 ವರ್ಷಕ್ಕೆ ಒಂದು ಸೈಟನ್ನು ಮತ್ತೆ ಪರ್ಚೇಸ್ ಮಾಡೋ ಥರ ಆಗುತ್ತೆ ಅನ್ನೋದೊಂದು ಚೆನ್ನಾಗಿದಾಯಿತು. ಸರ್, ನೀವು ಮಾರ್ಕೆಟ್ಗೆ ಬರೋಕ್ಕೆ ಮುಂಚೆ ನಿಮಗೆ ಮಾರ್ಕೆಟ್ ಬಗ್ಗೆ ಅನುಮಾನ ಇತ್ತ? ಅನುಮಾನ ಅಂದರೆ ಸರ್, ಸಬ್ಜೆಕ್ಟ್ ಓದಿದ್ದೆ ಬಿಟ್ಟರೆ ಪ್ರಾಕ್ಟಿಕಲ್ಲು ಇವಾಗ ಇಷ್ಟು ಎಲ್ಲ ಪ್ಲಾಟ್ಫಾರ್ಮ್ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಜಸ್ಟ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೋದು ಅನ್ನೋದು ಅಷ್ಟೇ ಗೊತ್ತಿತ್ತು. ಇಲ್ಲಿಗೆ ಬಂದಮೇಲೆ ಟ್ರೇಡಿಂಗ್ ವ್ಯೂ ಆಗಲಿ, ಸೆನ್ಸಿಬಲ್ ಆಗಲಿ, ಅಂದರೆ ನೀವು ಯಾವ ಎಷ್ಟೊಂದು ಅಪ್ಲಿಕೇಶನ್ಸ್ ಹೇಳಿದರೆ ಚಾರ್ಟ್ಲಿಂಗ್ ಆಗಲಿ ಸುಮಾರೆಲ್ಲ ಯಾವ ಥರ ಯೂಸ್ ಆಗುತ್ತೆ ಅದು ತುಂಬ ಹೆಲ್ಪ್ ಆಯ್ತು ಸರ್. ಆಮೇಲೆ ನಾವು ವರ್ಕ್ ಮಾಡಬೇಕಲ್ಲ, ನಾವು ಇಲ್ಲಿ ಬಂದು ಕಲ್ತ್ಕೊಂಡು ಹೋಗೋದಕ್ಕಿಂತ ತುಂಬ ವರ್ಕ್ ಮಾಡಿದ್ರೆ ನಮಗಿನ್ನೂ ಒಂಚೂರು ದೇವರು ನೋಡಿ. ನಿಮ್ಮ ಥರ ಯಂಗ್ಸ್ಟರ್ಸ್ಗಳು ತುಂಬ ಜನ ವಿಡಿಯೋ ನೋಡ್ತಾ ಇರ್ತಾರೆ, ಅವರು ಇನ್ನು ಇವಾಗಲೂ ಸಹ ಮಾರ್ಕೆಟ್ ಸ್ಕ್ಯಾಮು, ಮಾರ್ಕೆಟ್ಗೆ ಹೋಗಬೇಡಿ, ಇದೇ ನೆಗೆಟಿವಲ್ಲೇ ಇದ್ದಾರೆ. ಸಿ, ಒಂದು ಗಾದೆ ಇದೆ, ಅನುಮಾನಂ ಪೆದ್ದ ರೋಗಂ ಅಂತ ಒಂದು ಗಾದೆ ಇದೆ. ಸೊ ಇನ್ನು ಅನುಮಾನದಲ್ಲೇ ಇದ್ದಾರೆ. ಅನುಮಾನ ಪಡೋರಿಗೆ ನೀವೇನು ಹೇಳ್ತೀರಿ? ಮಾರ್ಕೆಟ್ಗೆ ಹೋಗಲೇಬೇಡಿ ಅಂತಾರೆ. ಮಾರ್ಕೆಟ್ಗೆ ಹೋಗಲೇಬೇಡಿ ಅನ್ನೋದಕ್ಕೆ ಒಂದು ಸಿಂಪಲ್ಲಾಗಿ ನಾನು ಹೇಳೋದಾದರೆ, ಜಸ್ಟ್ ಇವಾಗ ನಾನು ಒಂದು ರಾಯಲ್ ಎನ್ಫೀಲ್ಡ್ ಗಾಡಿ ತೊಗೊಬೇಕು ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ರಾಯಲ್ ಎನ್ಫೀಲ್ಡ್ ಗಾಡಿ ಒಂದು 3 ಲಕ್ಷ ಇದೆ. 3 ಲಕ್ಷ ಗಾಡಿ ತೊಗೊಂಡು ನಾನು EMI ಕಟ್ತೀನಿ. EMI ಯಾರು ಬರ್ತಾರೆ? HDFC ಅವರು, ಬಜಾಜ್ ಫೈನಾನ್ಸರೇ ಬರ್ತಾರೆ. ಅವರೇ ನಮ್ಗೆ EMI ಕೊಡ್ತಾರೆ. ಅವ್ರು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದಾರಲ್ಲ, ಜಸ್ಟ್ ಆ ಶೇರ್ಸ್ನ ನಾವು ಇವಾಗ ರಾಯಲ್ ಎನ್ಫೀಲ್ಡ್ ಗಾಡಿ ತೊಗೊಳೋ ಬದಲು ಇಲ್ಲಿ ಸ್ಪೆಂಡರ್ ಗಾಡಿ 1 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡು ಇನ್ನು 2 ಲಕ್ಷ ಸ್ಟಾಕ್ ಮಾರ್ಕೆಟಲ್ಲಿ ಜಸ್ಟ್ SIP ಥರ ಬಜಾಜ್ ಫೈನಾನ್ಸ್ಗೆ IDFC ಮಾಡ್ಕೊಂಡು, ಎಕ್ಸಾಂಪಲ್ ಯಾವುದನ್ನು, ಇದು ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಆ ಥರ ನಮ್ಗೆ ಫೈನಾನ್ಷಿಯಲ್ ಯಾರು ಸ್ಟ್ರಾಂಗ್ ಆಗಿದ್ದಾರೋ ಅವ್ರು ನಾವು SIP ಮಾಡ್ಕೊತಾ ಹೋದರೆ ನಮ್ಗೆ ಆ ದುಡ್ಡು ಇನ್ನೊಂದು ಸತಿ ಕಾರೇ ತೊಗೊಳೋಷ್ಟು ದುಡ್ಡು ಸ್ಟಾಕ್ ಮಾರ್ಕೆಟ್ ಕೊಡುತ್ತೆ ಅಂತ ನನಗೆ ಇವಾಗ ಅರ್ಥ ಆಗಿದೆ ಸರ್. ಅದು ವೀಕ್ಷಕರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಸೊ ನೀವೇನಾದ್ರು 2008 ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೊಳ್ಳೋ ಬದಲು ರಾಯಲ್ ಎನ್ಫೀಲ್ಡ್ ಶೇರಲ್ಲಿ ನೀವು ದುಡ್ಡು ಹಾಕಿದ್ರೆ ಇವತ್ತು ಒಂದು ಮನೆ ಫ್ರೀ, ದೊಡ್ಡದು 1,00,000 ರೂಪಾಯಿ ಮನೆ ಫ್ರೀ, BMW ಕಾರ್ ಫ್ರೀ. ಇವತ್ತು ರಾಯಲ್ ಎನ್ಫೀಲ್ಡ್ ತೊಗೊಂಡಿರೋರು ಅದೇ ಗಾಡಿ, ಅದೇ ಹಳೆ ಗಾಡಿನೇ, ಬಟ್ ಏನಂದರೆ ಹೂಡಿಕೆ ಮಾಡಲಿಲ್ಲ. ಸೊ ಯಾವುದು ಬೆಳೀತಾರೋ ಅಂಥ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಬೇಕು. ರಾಯಲ್ ಎನ್ಫೀಲ್ಡ್ ಬೈಕು ಡಿಪ್ರಿಷಿಯೇಟಿಂಗ್ ಅಸೆಟ್ಟು, ಶೇರ್ ಮಾರ್ಕೆಟು ಅಪ್ರಿಷಿಯೇಟಿಂಗ್ ಅಸೆಟ್ಟು. ಈ ಒಂದು ಜ್ಞಾನನ ಪಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ನೀವು ಸಹ 1,00,000 ಆಗ್ಬೋದು. ಇವತ್ತು ಫುಲ್ ಟೈಮ್ ಟ್ರೇಡರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಗನ್ನಿಸುತ್ತೆ? ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಹೇಗನ್ನಿಸ್ತಿದೆ ಮಾರ್ಕೆಟು, ಏನನ್ನಿಸುತ್ತೆ? ಸ್ಟಾಕ್ ಮಾರ್ಕೆಟ್ಗೆ ಬರೋದು ಒಳ್ಳೇದಾ ಇಲ್ಲ ಆರಾಮಾಗಿ 9 to 6 ಜಾಬ್ ಮಾಡ್ಕೊಂಡಿರೋದೇ ಒಳ್ಳೇದಾ? ಇಲ್ಲ ಸರ್, 9 to 6 ಜಾಬ್ ಮಾಡಿದರೆ ಜಸ್ಟ್ ಅಲ್ಲೇ ಇರ್ತೀರಾ ಸರ್? ನೀವು ಇಯರ್ಲಿ ಇನ್ಕಮ್ ಬರುತ್ತೆ, ಇಯರ್ಲಿ ಇನ್ಕ್ರೀಸ್ ಆಗುತ್ತೆ ಸ್ಯಾಲ್ರಿ, ಅಷ್ಟೇ ಸರ್.
ಬಟ್ ಇದನ್ನು ನೋಡಿದ್ರೆ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಮಾರೋದು ಒಳ್ಳೇದು ಅನ್ಸಿಸ್ತದೆ. ಸೊ ಇವಾಗ ನಿಮಗೆ ಇವಾಗ ಏನು ಅನಿಸ್ತಿದೆ ಮಾರ್ಕೆಟ್, ಯಾವುದೋ ಇನ್ಫೋಸಿಸ್ ಶೇರ್ ತೊಗೊಂಡಿದ್ದೀರಾ, ಮಾರ್ಕೆಟ್ ವ್ಯೂ ಇಲ್ಲಿಗೆ ಬರೋಕ್ಕೆ ಮುಂಚೆ ಬಂದಾದ್ಮೇಲೆ ಏನು ಅನಿಸ್ತದೆ? ಇಲ್ಲ ಸರ್, ನಾನು ಕಂಪ್ಲೀಟ್ಲಿ ಬಿಗ್ನರ್ ಸರ್, ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂಚೂರು ಏನು ನಾಲೆಜ್ ಇರಲಿಲ್ಲ. ಬಟ್ ಇಲ್ಲಿ ಬಂದ ತಕ್ಷಣ ನಂಗೆ ಗೊತ್ತಾಯಿತು ಕ್ಯಾಂಡಲ್ ಯಾವ ಥರ ವರ್ಕ್ ಆಗುತ್ತೆ, ಆಮೇಲೆ ಇಂಡಿಕೇಟರ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ, ಫಿಬೊನಾಚಿ ಹಾಕೋದೆಲ್ಲ ಹೇಳಿಕೊಟ್ರು ಸರ್ ನನಗೆ. ಆಮೇಲೆ ನಾನು ಇವಾಗ ಆಲ್ಮೋಸ್ಟು ಇನ್ಫೋಸಿಸ್ ಅಲ್ಲಿ ಟ್ರೇಡ್ ತೊಗೋಬೇಕು ಅಂತ ಇದ್ದೀನಿ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಸರ್, ಅದಕ್ಕೆ ಚಾರ್ಟಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ಸರ್. ಸೊ ನಿಮಗೆ ಇವಾಗ ಮಾರ್ಕೆಟ್ ಫುಲ್ ಡೌನ್ ಆಗಿದೆ, ತುಂಬ ಜನ ಮಾರ್ಕೆಟ್ ಬಿಟ್ಬಿಡ್ತಾ ಇದ್ದಾರೆ. ಸೊ ಮಾರ್ಕೆಟ್ ಬಿಟ್ಟು ಹೋಗ್ಬಿಡೋದೆ, ಮಾರ್ಕೆಟ್ ಡೌನ್ ಆದರೆ ಮಾರ್ಕೆಟ್ ಬಿಟ್ಟು ಹೋಗ್ಬಿಡ್ತಾರ, ಹೋಗೋದು ಒಳ್ಳೇದೇ ಇಲ್ಲಾರೆ ಮಾರ್ಕೆಟಲ್ಲಿ ಉಳ್ಕೊಳ್ಳೋದು ಹಾಗೆ ಒಳ್ಳೇದು? ಉಳ್ಕೊಳ್ಳೋದೇ ಒಳ್ಳೇದು ಸರ್, ಆದಷ್ಟು ಮಾರ್ಕೆಟ್ ಬಿದ್ದ ತಕ್ಷಣ ನಮ್ಗೆ ಒಳ್ಳೇದಿದೆ ಸರ್. ಮಾರ್ಕೆಟ್ ಎಷ್ಟು ಬೀಳುತ್ತೆ ಅವಾಗ ನಮಗೆ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಸರ್. ನಮಗೆ ಶೇರ್ಸ್ ಎಲ್ಲ ಲೋ ಪ್ರೈಸಲ್ಲಿ ಸಿಕ್ಕರೆ ನಮಗೆ ಆಲ್ಮೋಸ್ಟು ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ, ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಾಗೆ ಎಲ್ಲ ಒಳ್ಳೇದು ಸರ್ ಇವಾಗ ಮಾರ್ಕೆಟ್ ಬೆಳೋದ್ರಿಂದ. ಸರ್, ಯೂಶ್ವಲಿ ಯಂಗ್ಸ್ಟರ್ಸು ಶೇರ್ ಮಾರ್ಕೆಟ್ ಬರೋದು ಒಳ್ಳೇದಾ ಇಲ್ಲ ಮಾಮೂಲಿ ರಿಯಲ್ ಎಸ್ಟೇಟು ಗೋಲ್ಡು ಮಾಮೂಲಿ ಹಳೆ ಕಾಲದ ಥರನೇ ಇರೋದು ಒಳ್ಳೇದಾ? ಇಲ್ಲ ಸರ್, ರಿಯಲ್ ಎಸ್ಟೇಟ್ ಎಲ್ಲ ಒಳ್ಳೇದೇ ಇಲ್ಲ ಅನ್ನಲ್ಲ, ಬಟ್ ಯಂಗ್ಸ್ಟರ್ಸ್ ಎಲ್ಲ ಇವಾಗ ಶೇರ್ ಮಾರ್ಕೆಟ್ ಒಳಗೆ ಬಂದರೆ ಅವ್ರಿಗೆ ತುಂಬ ಒಳ್ಳೆ ಅಂದರೆ ಕಡಿಮೆ ಏಜಲ್ಲೇ ಪ್ರಾಫಿಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಮತ್ತು ಲಾಂಗ್ ಟರ್ಮ್ವರೆಗೂ ಅವರು ಏನಾದರೂ ಶೇರ್ ಮಾರ್ಕೆಟ್ ಒಳಗೆ ಇದ್ದರೆ ಅವರು ಆಲ್ಮೋಸ್ಟ್ ಕೋಟ್ಯಾಧಿಪತಿಗಳಾಗ್ಬೋದು ಸರ್. ಸೊ ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ನಿಮ್ಮ ಎಲ್ಲ ಫೀಡ್ಬ್ಯಾಕೆ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ಸ್ಟೂಡೆಂಟ್ಸ್ ರಿವ್ಯೂ. ಆ್ಯಂಡ್ ನಾನು ಹೇಳೋದು ಏನಂದರೆ, ಸೊ ಬರೀ ಸ್ಟೂಡೆಂಟ್ಗಳನ್ನು ರಿವ್ಯೂಸ್ಗಳನ್ನ ಆಲಿಸ್ಬೇಡಿ, ನೀವೇ ಖುದ್ದಾಗಿ ಬನ್ನಿ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಎಲ್ಲ ಬ್ರ್ಯಾಂಚ್ಗಳಲ್ಲೂ ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಹೇಳ್ಕೊಡ್ತೀವಿ. ಈ ಭಾನುವಾರ ಸಹ ಇದೆ, ಕೆಳಕಂಡ ನಂಬರ್ಗೆ ಕರೆ ಮಾಡಿ ಬನ್ನಿ, ಒಂದು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ. ಒಂದು ಜೀವನ ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇದೆ, ಯಾಕಂದರೆ 9 to 6 ಜಾಬ್ ಮಾಡೋರಿಗೆ ಇದು ತುಂಬ ಅವಶ್ಯಕತೆ ಇರುತ್ತೆ, ಬಡವರು ಮಿಡಲ್ ಕ್ಲಾಸ್ಗೆ ಶೇರ್ ಮಾರ್ಕೆಟ್ ಅವಶ್ಯಕತೆ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಶ್ರೀಮಂತರಿಗೇನು ಶೇರ್ ಮಾರ್ಕೆಟ್ ಬೇಡ, ಶ್ರೀಮಂತರಿಗೆ ಆಲ್ರೆಡಿ ಕೋಟಿ ಕೋಟಿ ದುಡ್ಡಿದೆ. ಬಡವರು 9 to 6 ಜಾಬ್ಗೆ ಹೋಗೋರಿಗೆ ಫಸ್ಟ್ ಬೇಕಾಗಿರೋದು ನಿಮಗೆ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನೆಗೆಟಿವ್ ಕಮೆಂಟ್ ಹಾಕ್ಕೊಂಡು ಇನ್ನು ಕಮೆಂಟ್ ಬಾಕ್ಸಲ್ಲೇ ಇರಬೇಡಿ, ಬಂದು ಇಲ್ಲಿ ನೀವು ಕಲ್ತ್ಕೊಳ್ಳಿ, ದುಡ್ಡು ಮಾಡಿ. ನೆಕ್ಸ್ಟ್ ನೀವೇ ನೆಕ್ಸ್ಟ್ ವೀಡಿಯೋದಲ್ಲಿ ನೀವೇ ಹೇಳ್ತೀರಾ ಶೇರ್ ಮಾರ್ಕೆಟ್ಗೆ ಬನ್ನಿ ದುಡ್ಡು ಮಾಡಿ ಅಂತ ನೀವೇ ಹೇಳ್ತೀರಾ, ಆ ಭರವಸೆ ನಾನು ಕೊಡ್ತಾ ಇದ್ದೀನಿ. ಒಂದು ಲೈಫಲ್ಲಿ ಗುರು ಇಟ್ಕೊಳ್ಳಿ, ಗುರು ಇರ್ತಾರೆ ಬೆನ್ನಿಂದೆ, ನಾನು ಗುರು ಆಗಿರ್ತೀನಿ. ನಿಮ್ಮ ಜೊತೆ 55 ಜನ ಎಂಪ್ಲಾಯೀಸ್ ಇರ್ತಾರೆ ನಮ್ಮ ಟಿ ಡಿ ಅಕಾಡೆಮಿಲಿ, 55 ಜನ ಎಂಪ್ಲಾಯೀಸ್ ಆಗಿ ಟ್ರೈನರ್ಸ್ ಆಗಿದ್ದಾರೆ, 55 ಜನ ಟ್ರೈನರ್ಸ್ ಇದ್ದಾರೆ. 5 ಬ್ರ್ಯಾಂಚ್ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು 5 ಬ್ರ್ಯಾಂಚ್ ಓಪನ್ ಆಗುತ್ತೆ. ಟೋಟಲ್ 30 ಬ್ರ್ಯಾಂಚ್ ಸ್ಟಾಕ್ ಮಾರ್ಕೆಟ್ಗೆ ಹೇಳ್ಕೊಡೋದಕ್ಕೆ 30 ಬ್ರ್ಯಾಂಚ್ ಓಪನ್ ಮಾಡ್ತಾಯಿದ್ವಿ. ನಮ್ಮ ಗುರಿ ಬಂದು ಒಂದೇ, ನಮ್ಮ ಕರ್ನಾಟಕದ ಸೇವೆ, ನಮ್ಮ ಅದು ಕನ್ನಡ ಭಾಷೆಯಲ್ಲಿ ಶೇರ್ ಮಾರ್ಕೆಟ್ ಕಲಿಬೇಕಾದ್ರೆ ಟಿ ಡಿ ಅಕಾಡೆಮಿ ಇಸ್ ದ ನಂಬರ್ 1 ಇನ್ ಕರ್ನಾಟಕ. ಕನ್ನಡ ಭಾಷೆಯಲ್ಲಿ ಹೇಳ್ಕೊಡ್ತೀವಿ, ಬನ್ನಿ, ಸಿಗೋಣ ಇದೆ ಭಾನುವಾರ 10 ಗಂಟೆಗೆ. ಸರ್, ಟಿ ಡಿ ಅಕಾಡೆಮಿ ನೋಡಿದ್ವಿ, ಸಾಕಷ್ಟು ಜನರನ್ನ ನೀವು ಕೂಡ ಮಾತಾಡ್ಸಿದ್ರಿ, ಅಂದರೆ ಎಲ್ಲ ಲೈವಾಗಿ ನೋಡ್ತಾ ಇದ್ವಿ, ಪಾರದರ್ಶಕತೆ ಐತಿ ಎಲ್ಲವೂ, ಏನು ಎತ್ತ ಅಂತೇಳಿ. ಹಾಗೆ ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾರೆ, ಯಾವ ಕೆಲಸ ಮಾಡಲಿ ನಮಗೊಂದು ಆತ್ಮತೃಪ್ತಿ ಇರಬೇಕು ಅಥವಾ ಸಮಾಜಕ್ಕೆ ಏನಾದರೂ ಮಾಡ್ತಿದ್ದೀನಿ ಅನ್ನುವಂಥ ಆ ಒಂದು ಭಾವನೆ ನಮ್ಮಲ್ಲಿ ಇರಬೇಕು ಅಂತೇಳಿ. ಪ್ರತಿ ಕೆಲಸದಲ್ಲಿ ಏನೋ ಒಂದು ರೀತಿಯ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ. ನಿಮಗೆ ಟಿ ಡಿ ಅಕಾಡೆಮಿಯಿಂದ ಎಷ್ಟರ ಮಟ್ಟಿಗೆ ಆತ್ಮತೃಪ್ತಿ ಇದೆ, ಎಷ್ಟರ ಮಟ್ಟಿಗೆ ನಿಮಗೊಂದು ಒಳ್ಳೆ ಕೆಲಸ ಮಾಡ್ತೀನಿ ಅನ್ನುವಂಥ ಭಾವನೆ ಇದೆ, ಜೊತೆಗೆ ಈ ಕೋಟ್ ಬೇರೆ ತೋರಿಸಿದ್ರು, ಒಂದು ಅದ್ಭುತ ಕೋಟ್, ಒಟ್ಟಾರೆ ಏನು ಹೇಳ್ತೀರಿ ಕೊನೆಯದಾಗಿ? ಸರ್, ಡೆಫಿನೆಟ್ಲಿ. ಸೊ ನನಗಂತೂ ತುಂಬ ಆತ್ಮತೃಪ್ತಿ ಇದೆ, ಯಾಕಂದರೆ ನಾನು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ. ಸೊ ನಾನು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇರೋದ್ರಿಂದ ನನಗೆ ಇಷ್ಟು ಶಕ್ತಿ ಇದೆ. ನಾನು ಎವ್ರಿ ಡೇ, ನಾನು ಯಾವುದೇ ವೀಕ್ಲಿ ಆಫ್ ತೊಗೊಳ್ಳಲ್ಲ, ಬರೀ ಜನಸೇವೆನೇ ಒಂದು ಗುರಿ. ಅದು ನಮ್ಮ ಸಂಸ್ಥೆಗೆ ಬಂದರೆ ನಿಮ್ಗೆ ಅರ್ಥ ಆಗುತ್ತೆ, ಯಾಕಂದರೆ ಇಲ್ಲಿ ಶೇರ್ ಮಾರ್ಕೆಟ್ ಅನ್ನೋ ಸಮುದ್ರದಲ್ಲಿ ತುಂಬ ಜನ ಅರ್ಧಂಬರ್ಧಂ ನಾಲೇಜು ಎಲ್ಲ ಏನು ನಾಲೇಜ್ ಇಲ್ದಿರ ಹೋಗಿ ಕಳ್ಕೊಳ್ತಾ ಇರೋರನ್ನ ನಿಲ್ಲಿಸಿ ಹಂಗೆ ಮಾಡಬೇಡಿ, ಈ ಥರ ಮಾಡಿ ನಿಮಗೊಂದು ಕೈ ಹಿಡಿದು ನಡೆಸ್ಕೊಡ್ತೀವಿ. ಸೊ ಕೈ ಹಿಡಿದು ನಡೆಸೋವಂಥ ಸಂಸ್ಥೆ. ಸೊ ನಾವು ಇನ್ನೊಂದು ಕೆಲಸನ ಮಾಡ್ಬೋದಾಯಿತು, ಆನ್ಲೈನ್ ಕ್ಲಾಸಸ್ಸನ್ನು ಮಾಡಿ. ಸೊ ನಾವು ಒಂದು ಆನ್ಲೈನಲ್ಲಿ 2000 ಜನಕ್ಕೆ ಪಾಠ ಹೇಳ್ಕೊಟ್ಟು ನಾವು ಶ್ರೀಮಂತರಾಗ್ಬೋದಾಯಿತು, ಬಟ್ ನಮ್ಮದು ಆ ಒಂದು ಇಂಟೆನ್ಷನ್ ಇಲ್ಲ. ಆಫ್ಲೈನು, ಯಾಕಂದರೆ ಆಫ್ಲೈನಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ಕುತ್ಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ಒಂದು ಸಮುದಾಯ ಬೇಕು. ನಮ್ಮ ಕರ್ನಾಟಕದಲ್ಲಿ ಇದು ಅತಿ ದೊಡ್ಡ ಸಮುದಾಯ, ದ ದಲ್ಲಾಲ್ ಸ್ಟ್ರೀಟ್ ಆಫ್ ಕರ್ನಾಟಕ ಅಂದರೆ ಟಿ ಡಿ ಅಕಾಡೆಮಿ. ಯಾಕಂದರೆ ಈ ಥರ ಒಂದು ಸಮುದಾಯದ ಜೊತೆ ಕುತ್ಕೊಂಡು ನೀವು ಮಾಡಿದಾಗ ನಿಮಗೆ ಬೆನ್ನೆಲುಬಾಗಿ ನಾವು ಇರ್ತೀವಿ, ಸಹಾಯ ಮಾಡ್ತೀವಿ, ಯಾವ್ದು ಸರಿ ಯಾವ ತಪ್ಪು ಅಂತ ತಿಳ್ಕೊತೀರಾ, ಟ್ರೇಡರ್ಸ್ಗಳನ್ನು ಫ್ರೆಂಡ್ಸ್ ಆಗಿ ಮಾಡ್ಕೋತೀರಾ. ಸೊ ಅದರಿಂದ ತುಂಬ ನಾಲೆಜ್ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ಜನತೆಗೆ ತುಂಬ ಒಳ್ಳೇದು ಮಾಡ್ತಾ ಇದ್ದೀವಿ. ಅಂದ್ ಈ ಸೇವೆನ ಸದಾ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಲೈಫ್ ಲಾಂಗ್ ಟಿ ಡಿ ಅಕಾಡೆಮಿ ಎಲ್ಲ ಜಿಲ್ಲೆಯ ಜಿಲ್ಲೆಗೂ ಒಂದು 30 ಜಿಲ್ಲೆಗೂ ಸಹ ಟಿ ಡಿ ಅಕಾಡೆಮಿ ಬ್ರ್ಯಾಂಚ್ ಬರಬೇಕು.
ಅದು ನಮ್ಮ ಒಂದು ಆಶಯ ಅಲ್ಲ, ನಿಮ್ಮೆಲ್ಲರ ಆಶಯ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಡೆಯುತ್ತೆ. ಅದು ಕನ್ನಡ ಭಾಷೆಯಲ್ಲಿ ನಾವು ಶೇರ್ ಮಾರ್ಕೆಟ್ ಹೇಳ್ಕೊಡ್ತಾ ಇದ್ದೀವಿ. ಯೂಶ್ವಲಿ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಬರೀ ಗಣಿತ ಇರುತ್ತೆ, ಸೈನ್ಸ್ ಇರುತ್ತೆ, ಗಣಿತ ಇರುತ್ತೆ ಅನ್ಕೋತಾರೆ. ಬಟ್ ಇದು ಗಣಿತ ಇರುತ್ತೆ, ಬಟ್ ಕನ್ನಡದಲ್ಲಿ ಹೇಳ್ಕೊಡೋದ್ರಿಂದ ಅದು ಮನದಟ್ಟಾಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ. ಸೊ ಇದೊಂದು ಸದಾವಕಾಶ, ಬಳಸ್ಕೊಳ್ಳಿ. ಆ್ಯಂಡ್ ಈ ಕೊಟೇಶನ್ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಶೇರ್ ಮಾರ್ಕೆಟ್ಗೆ 100% ನೀವು ಬರಬೇಕಂತ ಅನ್ಕೋತೀರಾ. ಏನಂದರೆ, ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್, ಯು ವಿಲ್ ವರ್ಕ್ ಅಂಟಿಲ್ ಯು ಡೈ. ಸೊ ಅಂದರೆ ಏನಂದರೆ, ನೀವು ನಿದ್ದೆ ಮಾಡಬೇಕಾದ್ರೂ ಸಹ ನಿಮ್ಮ ದುಡ್ಡು ನಿಮಗೋಸ್ಕರ ದುಡಿಬೇಕು. ಯಾಕಂದರೆ ಮನುಷ್ಯ ದುಡಿಯೋಕ್ಕಾಗೋದೆ ಬರೀ 8 ಅವರು, ಬಟ್ ದುಡ್ಡು 24 ಗಂಟೆ ದುಡಿಯುತ್ತೆ. ಮನುಷ್ಯನಿಗೆ ಕಾಯಿಲೆ, ನೆಗಡಿ, ಜ್ವರ ಏನೇನೋ ಆಗುತ್ತೆ, ಬಟ್ ದುಡ್ಡಿಗೆ ಯಾವ ಕಾಯಿಲೆನೂ ಬರಲ್ಲ, ಯಾವ ಜ್ವರನೂ ಬರಲ್ಲ. ದುಡ್ಡು 24 ಗಂಟೆ ದುಡಿಯುತ್ತೆ. ದುಡ್ಡಿಂದ ದುಡ್ಡು ಮಾಡಿದ್ರೆ ಮಾತ್ರ ಶ್ರೀಮಂತರಾಗ್ತೀರಾ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಶ್ರೀಮಂತರಾಗೋದು ಸಾಧ್ಯ ಇಲ್ಲ, ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ನೋಡಿ, ಅಂಬಾನಿ ಆರಾಮಾಗಿ ಇರ್ತಾರೆ. ಇವತ್ತು ಅಂಬಾನಿ ಆರಾಮಾಗಿ ಸುಮ್ಮನೆ ಕೂತ್ಕೊಂಡ್ರು 1000 ಕೋಟಿ ಇವತ್ತು ಹೋಗುತ್ತೆ. ಏನಕ್ಕೆ ಹೇಳಿ, ಅವ್ರ ದುಡ್ಡನ್ನು ದುಡಿಸ್ತಾ ಇದ್ದಾರೆ, ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನೀವು ನಿದ್ದೆಯಿಂದ ಎದ್ದು ಬನ್ನಿ, ಅಟ್ಲೀಸ್ಟ್ ಒಂದು ಸಣ್ಣದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಅದರಲ್ಲಿ ಬೆಸ್ಟ್ ಬಿಸ್ನೆಸ್ ಅಂದರೆ ಶೇರ್ ಮಾರ್ಕೆಟ್ಟೆ. 23 ರೂಪಾಯಿಯಿಂದ ಒಂದು ಫಾರ್ಮಾ ಬೀಸ್ ಮಾತ್ರೆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಭಾನುವಾರ, ಪ್ರತಿ ಭಾನುವಾರ ಎಲ್ಲ ಬ್ರ್ಯಾಂಚ್ಗಳಲ್ಲಿ 10 ಗಂಟೆಯಿಂದ 1 ಗಂಟೆಗೆ 3 ಅವರ್ ಫ್ರೀ ವರ್ಕ್ಶಾಪ್ ಇರುತ್ತೆ. ಉಚಿತ 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 ಬಂದು ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಲೇಟರ್ ಹೂಡಿಕೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಲಿ, ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ. ಒಂದು ವೇಳೆ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಕ್ಲಾರಿಟಿ, ನಾನು ನಿಮ್ಮನ್ನು ಟ್ರೇಡಿಂಗ್ ಮಾಡೋದಕ್ಕೆ ಪ್ರಚೋದಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದರ ಬದಲಾಗಿ ಹೀಗೊಂದಿದೆ, ಷೇರು ಮಾರುಕಟ್ಟೆ ಅಂದರೆ ಹೀಗೆ, ಈ ರೀತಿಯಾಗಿ ಷೇರನ್ನು ಪರ್ಚೇಸ್ ಮಾಡ್ಬೋದು, ಯಾವ ರೀತಿಯಾಗಿ ನಾವು ಲಾಸ್ ಮಾಡಿಕೊಳ್ಳದೆ ಲಾಭವನ್ನು ಮಾಡಿಕೊಳ್ಳಬಹುದು ಅನ್ನೋದನ್ನು ಒಂದು ಅಕಾಡೆಮಿಯವರು ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದಷ್ಟೇ ಈ ವಿಡಿಯೋದ ಉದ್ದೇಶ. ಹಾಗೆ ಒಂದು ಜ್ಞಾನಾರ್ಜನೆ, ನಾವು ಯಾವುದಾದ್ರ ಬಗ್ಗೆನ ತಿಳ್ಕೊಳ್ತಿರ್ತೀವಿ. ಷೇರು ಮಾರುಕಟ್ಟೆ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ, ಅದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕು. ಹೀಗಾಗಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸುವಂಥ ಕೆಲಸವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.